ಸ್ವಲ್ಪ ಕಡಿಮೆ ಇತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧರು 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 ಸರ್ವ ಶಕ್ತರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯ ಹೋದವರೇ ನಿಮ್ಮ ಪರಿಶುದ್ಧವಾದ ನಾಮಕರಣ ಕೃತಜ್ಞತೆ ಸಲ್ಲಿಸುವ ಆಗಿದ್ದೇವೆ ಅಪ ತಂದೆಯ ದೇವರೇ ಪಾಪಿಗಳಾದ ನಮ್ಮನ್ನು ಈ ಲೋಕದಲ್ಲಿ ಆರಿಸಿಕೊಂಡು ಅಪ ಈ ಸಂಜೆ ವೇಳೆಯಲ್ಲಿ ಅಪ್ಪ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನಿಮ್ಮ ಪವಿತ್ರ ಕೃಪಾಸನದ ಮುಂದೆ ಬಂದು ನಿಮ್ಮ ದಿವ್ಯಾಶೀರ್ವಾದಗಳನ್ನ ವಾಕ್ಯಗಳನ್ನ ಕೇಳುವಂತ ನಿಮ್ಮ ಮಹಾಕೃಪೆಯನ್ನ ನಮ್ಮೆಲ್ಲರ ಮೇಲೆ ಅನುಗ್ರಹಿಸಿದ್ದೀರಿ ತಂದೆಯೇ ಅದಕ್ಕಾಗಿ ತಂದೆಯೇ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುವೇವೆ ವಾಕ್ಯದಲ್ಲಿ ಮಾತನಾಡುವಂತ ರಿಚರ್ಡ್ ಸಹೋದರನ್ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ ಕೇಳುವಂತೆಲ್ಲ ಸಹೋದರ ಸಹೋದರಿಗಳನ್ನು ಕೂಡ ಅದೇ ಪವಿತ್ರಾತ್ಮ ಶಕ್ತಿಯಿಂದ ತುಂಬಿಸಿ ನಡೆಸಿ ಬಲಪಡಿಸ್ರಿ ತೊಂದರೆ ದೇವರೇ ಲೋಕದಲ್ಲಿ ನಾವು ಬಿದ್ದು ಹೋಗದಾಗೆ ಹಾಗೆ ನಾ ಸತ್ಯದಲ್ಲಿ ದೃಢವಾಗಿ ನಿಂತು ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾಗಿರುವಂತಹ ಯೇಸ್ ಕ್ರಿಸ್ತನ ಹೆಜ್ಜಾಡಿನಲ್ಲಿ ನಡೆದು ಶೋಧನೆಗಳಲ್ಲಿ ಸಹಿಸಿಕೊಂಡು ಅಪ್ಪ ತಾಳ್ಮೆ ಪ್ರೀತಿ ದಯ ಕರುಣೆ ಕೃಪೆಯಲ್ಲಿ ನಾವೆಲ್ಲರೂ ಕೂಡ ಲೋಕದಲ್ಲಿ ಅಪ ನಿಮಗೆ ಇಷ್ಟವಾದ ಮಕ್ಕಳಾಗಿ ಓಟ ಓಡಿ ಮುಗಿಸುವಂತೆ ನಮ್ಮೆಲ್ಲರೂ ಕರುಣಿಸಿ ನಡೆಸ್ರಿ ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ನಿಮ್ಮ ಪ್ರಸನ್ನತೆಯಲ್ಲಿ ಸಹೋದರನು ಕೂಡ ಎಲ್ಲಾ ಸಹೋದರ ಸಹೋದರಿಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ನಿಮ್ಮ ಕರುಣೆ ಕೃಪೆಯನ್ನು ತುಂಬಿಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬವನೇ ಮಗನು ನಮ್ಮ ಎಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನೂ ಆಗಿರುವ ರಜರೈತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಬದರ್ ಥ್ಯಾಂಕ್ ಯು ಕ್ರಿಸ್ತ ಹೆಸರಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ ಪ್ರೀತಿಯ ಸಹೋದರ ಸಹೋರಿಯರೇ ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಕಾಯ್ದು ಕಾಪಾಡಿ ಆತನ ಸನ್ನಿಧಿಯಲ್ಲಿ ಸೇರಿಸಿ ಇವತ್ತು ದೇವರ ವಾಕ್ಯವನ್ನ ಆತನ ಯೋಜನೆಗಳನ್ನ ತಿಳ್ಕೊಳ್ಳುವಂತ ಅವಕಾಶವನ್ನ ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಕಳೆದ ಹಲವಾರು ದಿನಗಳಿಂದ ನಾವು ನೋಡ್ಕೊಂಡ್ ಮಾಡ್ತಿರುವಂತ ಇಬ್ಬದವರಿಗೆ ಬರೆದಂತ ಪತ್ರಿಕೆಯ ಒಂದು ಅಂತ್ಯ ಭಾವಿಕೆ ಅಂದ್ರೆ ಒಂದು ಯಾವ ಒಂದು ಅಧ್ಯಾಯದಲ್ಲಿ ಇದೀವಿ ಅಂತ ನೋಡ್ಬೇಕಾದ್ರೆ ಕೊನೆಯ ಒಂದು ಭಾಗದಲ್ಲಿ ನಾವು ಇದೀವಿ ಅಲ್ವಾ ಎಷ್ಟನೇ ಅಧ್ಯಾಯದಲ್ಲಿ ಇದ್ದೀವಿ

ನನ್ನ ಪವರ್ ಪಾಯಿಂಟ್ ನಿಮ್ಗೆ ಕಾಣಿಸ್ತಾ ಇದೆಯಾ ಇನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಕ್ರಿಸ್ತಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಹೀಗಾಗಿ ನಾವು ಇವತ್ತು ಅರವತ್ತ ಆರನೇ ಭಾಗ ಇದೆಯಾ ಆಲ್ಮೋಸ್ಟ್ ನಾನು ತಿಳ್ಕೊಳ್ತೀನಿ ಸಿಕ್ಸ್ಟಿ ಸಿಕ್ಸ್ ಪಾರ್ಟ್ ಇದೆ ಅಂತ ಒಂದು ಅರವತ್ತಾರನೇ ಭಾಗದಲ್ಲಿರುವಂತ ವಿಷಯವನ್ನ ನಾವು ನೋಡಕ್ ಹೋಗ್ತಾ ಇದ್ವಿ ವಾಕ್ಯವನ್ನು ಓದನ ಇಬ್ಬರದವರಿಗೆ ಬರೆದಂತ ಪತ್ರಿಕೆಯ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಎಲ್ಲರ ಸಂಗಡ ಸಮಾಧಾನದಿಂದ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಆ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಅಲ್ವಾ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಹೊಂದ್ರಿ ಎಲ್ಲರ ಸಂಗಡ ಸಮಾಧಾನದಿಂದ ಇರ್ರಿ ಪರಿಶುದ್ಧತೆಯ ಹೊಂದ್ಕೊಳ್ರಿ ಅಂತ ಹೇಳ್ತಾ ಇಲ್ಲ ಬಟ್ ಏನ್ ಮಾಡ್ತೀವಿ ಪ್ರಯತ್ನ ಮಾಡ್ರಿ ಅಂತ ಮುಖ್ಯವಾದಂತ ಒಂದು ವಿಷಯ ವ್ಯಸ್ತನ ಪ್ರೀತಿ ಸೌರ ಸವರಿ ಇವತ್ತಿನ ಈ ಪಾಠದ ಒಂದು ಪ್ರತಿಯೊಂದು ವಾಕ್ಯಗಳನ್ನ ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮಗದೊಂದು ದೊಡ್ಡ ಪ್ರಯೋಜನವಾಗಿರುತ್ತೆ ಓಕೆನಾ ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತಿನ ಒಂದು ವಾಕ್ಯ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನ ನಾವು ಗಮನದಲ್ಲಿ ನೋಡೋದಾದ್ರೆ ಇಲ್ಲಿ ಎರಡು ವಿಷಯಗಳನ್ನ ಅಲ್ಲಿ ಮಾತಾಡೋದನ್ನ ನೋಡ್ತಾರೆ ಸೊ ಮೊದಲನೇದಾಗಿ ಯಾವ ವಿಷಯವನ್ನ ಮಾತಾಡ್ತಿದ್ದಾರೆ ಅಂದ್ರೆ ಎಲ್ಲರೊಂದಿಗೆ ಏನ್ ಮಾಡ್ರಿ ಸಮಾಧಾನದಿಂದ ಇಡ್ರಿ ಸಮಾಧಾನದಿಂದ ಇಡ್ರಿ ಮತ್ತೆ ಏನ್ ಮಾಡ್ರಿ ಪರಿಶುದ್ಧತೆಯನ್ನ ಕಾಪಾಡಿ ಓಕೆ ಎಲ್ಲರೊಂದಿಗೆ ಸಮಾಧಾನದಿಂದ ಇಡ್ರಿ ಅನ್ನೋಂಥ ವಿಷಯವನ್ನ ತಗೊಂಡಾಗ ಮುಖ್ಯವಾಗಿ ದೇವ್ರ ಮಕ್ಕಳು ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಸಮಾಧಾನ ಅಂದ್ರೆ ಏನು

ಇರ್ರಿ ಅನ್ನೋಂತ ವಿಷಯ ಬಂದಾಗ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ಮುಖ್ಯವಾದಂತ ಒಂದು ವಿಷಯ ಎಲ್ಲರೊಂದಿಗೆ ಅನ್ನೋ ಮಾತು ಯಾವುದನ್ನ ಇಲ್ಲಿ ತಿಳಿಸ್ತಾ ಇದ್ರಂದ್ರೆ ದೇವರ ಮಕ್ಕಳ ಮಧ್ಯದಲ್ಲಿ ವಿಶೇಷವಾಗಿ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿರೋಂತ ಮಕ್ಕಳ ಮಧ್ಯದಲ್ಲಿರುವಂತ ವಿಷಯ ಅಲ್ವಾ ಆ ಸಮಾಧಾನವನ್ನ ದೇವ್ರ ಮಕ್ಳು ಏನ್ ಮಾಡ್ಕೊಬೇಕು ಕಾಪಾಡ್ಕೊಬೇಕು ಇರ್ಬೇಕು ಸೊ ಯಾವ ರೀತಿ ಆ ಸಮಾಧಾನವನ್ನ ಮುಖ್ಯವಾಗಿ ಈ ಸಮಾಧಾನ ಅನ್ನೋ ಒಂದು ವಿಷಯ ಬಂದಾಗ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾದ್ರೆ ಅದಕ್ಕೆ ಅಪೋಸಿಟ್ ಅಂತ ಒಂದು ವಿಷಯ ಬರುತ್ತೆ ಅದಕ್ಕೆ ವಿರುದ್ಧವಾದಂತ ಪದ ನಾವು ಅರ್ಥ ಮಾಡ್ಕೊಂಬಿಟ್ರೆ ಈ ಸಮಾಧಾನದ ಪದವನ್ನ ಅರ್ಥ ಮಾಡ್ಕೊಳ್ತೀವಿ ಸಮಾಧಾನಕ್ಕೆ ವಿರುದ್ಧವಾದಂತ ಪದ ಯಾವ್ದು ಬರುತ್ತೆ ಅಸಮಾಧಾನ 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 ಇನ್ನು ಬೇರೆ ಬೇರೆ ಏನ್ ಬರ್ಬೋದು ಗಲಿಬಿಲಿ ಬರ್ಬೋದಾ ಗಲಿಬಿಲಿ ಯಾವಾಗ್ಲೂ ದುಃಖದಲ್ಲಿ ಇರೋದು ಹಾ ಕರೆಕ್ಟ್ ಯಾವಾಗ್ಲೂ ದುಃಖದಲ್ಲಿರೋದು ನಿಮ್ಗೆ ಉದ್ದೇಶ ಗೊತ್ತಿದ್ಯಾ ನಿಮಗೆ ಕೆಲವೊಂದು ವಿಷಯ ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಕೇಳ್ತಾ ಇರ್ತೀವಿ ಪಾಠಗಳನ್ನ ಆದ್ರೆ ಏನ್ ಮಾಡಿರಲ್ಲ ಅಂತ ಆ ಪಾಠಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಬಂದಾಗ ತುಂಬಾ ಕಡಿಮೆಯನ್ನ ವಾಕ್ತಾ ಮಾಡ್ತಾನೆ ನೋಡಿ ನಾನು ಫೋನ್ ಅಲ್ಲಿ சின்னನ ಅವಶ್ಯಕತೆ ಪ್ರೊಬಲಮ್ ಆಗ್ತಿತ್ತು ಅದು ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ನಿ ದೇವ್ ದ್ವಿಪ್ಲೆ ಮೇಲೆ ಯುಟಲ ಆಫ್ पीस ಬ್ರದರ್ ವಾರ್ ಅಂತ ಹೇಳಬಹುದು ಹಾ ಎಸ್ ವಾರ್ ಜಗಳ ಜಗಳ ಅಲ್ವಾ ಜಗಳ ಈ ಅಸಮದಾನ ಅನ್ನೋದು ವಿಭಿನ್ನವಾದ ಗುಣಗಳಲ್ಲಿ ತೋರಿಸುತ್ತೆ ದುಃಖವನ್ನ ತೋರಿಸುತ್ತೆ ಜಗಳವನ್ನ ತೋರಿಸುತ್ತೆ ಕೋಪವನ್ನ ತೋರಿಸುತ್ತೆ ಇದೆಲ್ಲ ಬಂದಾಗ ಅಲ್ ಏನೇ ಇರಲ್ಲ ಅಸಮದಾನ ಇರಲ್ಲ ದ್ವೇಷವನ್ನ ತೋರಿಸುತ್ತೆ ಯಾವಾಗ ನಾವು ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತೀವೋ ಅವಾಗ ಮಾತ್ರ ಏನಾಗುತ್ತೆ ನಮ್ಗೆ ಸಮಾಧಾನದ ಒಂದು ವಿಷಯ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಕರ್ತನಾದ್ರು ಕೂಡ ನಮ್ಮ ಪರ್ವತ ಪ್ರಸಂಗದಲ್ಲಿ ಮಾತಾಡ್ಬೇಕಾದ್ರೆ ಸಮಾಧಾನ ಪಡಿಸುವವರು ಧನ್ಯರು ಅವ್ರ ಏನಾಗಿರ್ತಾರೆ ದೇವರ ಮಕ್ಕಳಾಗಿರ್ತಾರೆ ಮಕ್ಕಳಾಗಿರ್ತಾರೆ ಅಲ್ವಾ ದೇವರ ಮಕ್ಕಳಾಗಿರ್ತಾರೆ ಅಂತ ವಿಷಯವನ್ನೇ ಮಾಡಿದ್ರೆ ಅಲ್ಲಿ ಹೇಳ್ತಾರೆ ಹಾಗೆ ದೇವರ ಮಕ್ಕಳು ನಾವು ಹೇಗಿರ್ಬೇಕು ಸಮಾಧಾನವನ್ನ ಪಡಿಸುವವರಾಗಿರ್ಬೇಕು ಸಮಾಧಾನವನ್ನ ಮಾಡುವವರಾಗಿರ್ಬೇಕು ಈ ಸಮಾಧಾನ ಪಡಿಸೋರಾಗಿರ್ಬೇಕಾದ್ರೆ ಮೊದ್ಲು ಏನಿರ್ಬೇಕಪ್ಪ ಅಂದ್ರೆ ನಮ್ಮಲ್ಲಿ ಅಸಮಾಧಾನ ಇರುತ್ತೆ ಏನಾದ್ರೂ ಈ ಸಮಾಧಾನ ವಿಷಯ ಏನೋ ಮಾತಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನನಗೆ ಇವತ್ತಿನ ಟಾಪಿಕ್ ಸಮಯನ ಸಾಕಾಗಲ್ಲ ಅಷ್ಟೊಂದು ಮಾಹಿತಿ ಇದೆ ಬಟ್ ಮುಖ್ಯವಾಗಿ ಏನ್ ಗಮನಿಸೋಣ ಅಂದ್ರೆ ನನ್ನಲ್ಲಿ ಸಮಾಧಾನ ಇರ್ಬೇಕು ಕರೆಕ್ಟ್ ಅಲ್ವಾ ನನ್ನಲ್ಲಿ ಅಸಮಾಧಾನ ಇದ್ರೆ ಬೇರೆಯವ್ರ ಜೊತೆ ಸಮಾಧಾನವಾಗಿ ಸಮಾಧಾನವಾಗಿರಕ್ಕಾಗುತ್ತಾ ಇಲ್ಲ ಇಲ್ಲ ಅದ್ರ ಮೊದಲನೇದಾಗಿ ನಾನು ಸಮಾಧಾನವನ್ನ ನನ್ನಲ್ಲಿ ಕಾಪಾಡ್ಕೊಳ್ಳುವಂತ ಕೆಲಸ ಯಾರ್ದಾಗಿರುತ್ತೆ ನನ್ದಾಗುತ್ತೆ ನನ್ನಲ್ಲಿ ಸಮಾಧಾನ ಬರ್ಬೇಕು ನಾನೇನ್ ಮಾಡ್ಬೇಕು ಅದು ಗೊತ್ತಾ ನಾನು ಮಾಡ್ಬೇಕಾಗಿರುವಂತ ಮುಖ್ಯವಾದಂತ ಒಂದು ವಿಷಯ ಒಂದು ವಾಕ್ಯ ಇದೆ ಏಷ್ಯಾ ಇಪ್ಪತ್ತ ಆರನೇ ಅಧ್ಯಾಯ ಮೂರನೇ ವಾಕ್ಯ ಇಪ್ಪತ್ತ ಆರನೇ ಅಧ್ಯಾಯ ಮೂರನೇ ವಾಕ್ಯ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ ಆ ಚಿರ ಸ್ಥಿರ ಚಿತ್ತನನ್ನು ಶಾಂತಿಯನ್ನು ನೆಲೆಗೊಳಿಸಿ ಕಾಯಿವಿ ಅವನಿಗೆ ನಿನ್ನಲ್ಲಿ ಇದನ್ನ ಯಾವ ಇದು ಭರವಸೆ ಬಿಎಸ್ಐ ವರ್ಷಿ ವರ್ಷಿ ಇಲ್ಲಿ ಈಗ ನೀವೇನ್ ಮಾಡ್ತೀನಿ ಅಂದ್ರೆ ಕೆಜಿ ವಿ ಒಂದ್ಸರಿ ಓದಿ ಅದೇ ಒಂದು ಮಾತನ್ನ ಏಷ್ಯಾ ಇಪ್ಪತ್ತ ಆರನೇ ಅಧ್ಯಾಯ ಒಂದ್ರಲ್ಲಿ ನಿಮ್ಮತ್ರ ಇಲ್ಲ ಅಂದ್ರೂ ಪರವಾಗಿ ನಾನೇ ಓದ್ತೀನಿ ಮೂರನೇ ಅಲ್ಲಿ ದೃಢ ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯಿವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ದೃಢ ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯವಿ ಅವನಿಗೆ ನಿನ್ನಲ್ಲಿ ಭರವಸೆ ಇದೆ ಸಿಂಪಲ್ ಯಾರೊಬ್ರು ದೇವರನ್ನ ಸಂಪೂರ್ಣವಾಗಿ ನಂಬಿರ್ತಾರೋ ಅವರಿಗೆ ಸಮಾಧಾನ ಇದೆ ಕರೆಕ್ಟಾ ಯಾರೊಬ್ರು ದೇವರನ್ನೇ ಸಂಪೂರ್ಣವಾಗಿ ನಂಬಿಕೆ ಇರ್ ಹೊಂದಿರ್ತಾರೋ ಆತನ ಮೇಲೆ ಆತುಕೊಂಡಿರ್ತಾರೋ ಆತನ ಮೇಲೆ ಸಂಪೂರ್ಣ ಭರವಸೆಯನ್ನ ಇಟ್ಟಿರ್ತಾರೋ ದೇವರೇ ನಿಮ್ಮನ್ನು ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ ಅನ್ನುವಂತ ಭಾವನೆ ಯಾರಿಗಿದೆಯೋ ಅವರಿಗೆ ಸಂಪೂರ್ಣವಾದಂತ ಪೂರ್ಣವಾದಂತ ಸಮಾಧಾನ ಕರೆಕ್ಟಾ ವಾಕ್ಯ ಏನು ರೀತಿಯಲ್ಲಿ ಎಲ್ರಿಗೂ ದೈವಿಕ ಸಮಾಧಾನ ಯಸ್ ದೈವಿಕ ಸಮಾಧಾನ ದೇವರು ಕೂಡ ಒಂದು ಸಮಾಧಾನ ದೇವರಿಂದ ಬರುವಂತ ಸಮಾಧಾನ ಯಾರು ತಗದ ಹಾಕೋದು ಹಾಕದೇ ಇರುವಂತಹ ಸಮಾಧಾನ ಯಾರಿಂದಲೋ ಅದನ್ನ ಅಹ್ ಏನ್ ಮಾಡೋದಲ್ಲ ಅದನ್ನ ನಾಶ ಮಾಡದೇ ಇರುವಂತಹ ಸಮಾಧಾನ ಆ ರೀತಿಯಾದಂತಹ ಸಮಾಧಾನ ಯಾವ ಯಾರಿಗಿರುತ್ತೆ ಅಂದ್ರೆ ಯಾರು ದೇವರನ್ನ ಸಂಪೂರ್ಣವಾಗಿ ನಂಬಿರ್ತಾರೋ ಈಗ ದೇವ್ರನ್ನ ಸಂಪೂರ್ಣವಾಗಿ ನಂಬೋದೇನಪ್ಪಾ ಅಂದ್ರೆ ಆ ರೀತಿ ಹೋದ್ರೆ ಇನ್ನೊಂದು ತುಂಬಾ ಡೀಪ್ ಆಗ್ಬಿಡುತ್ತೆ ಬೇಡ ಅಲ್ಲಿಗೆ ನಿಲ್ಸನ್ ಸೊ ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೋಣ ನಾನು ದೇವ್ರನ್ನ ಸಂಪೂರ್ಣವಾಗಿ ಯಾವುದೇ ವಿಷಯಗಳಲ್ಲಿ ದೇವ್ರ ನನ್ನ ಜೊತೆಗಿದ್ದಾರೆ ದೇವ್ರ ಕಾಯ್ತಾರೆ ದೇವ್ರ ಕಾಪಾಡ್ತಾರೆ ದೇವ್ ನನ್ನ ಕೈ ಬಿಡಲ್ಲ ಕಷ್ಟ ಸನ್ನಿವೇಶ ಬಂದ್ರು ಕೂಡ ದೇವ್ರು ನನ್ನನ್ನ ಅವರು ಕಾಯುವವರಾಗಿರ್ತಾರೆ ಅದರಿಂದ ಬಿಡಿಸುವವರಾಗಿರ್ತಾರೆ ಶೋಧನೆ ಬಂದ್ರು ಕೂಡ ನನಗೆ ತಕ್ಕ ಸಮಯದಲ್ಲಿ ಅದನ್ನ ಒಂದು ಪಾಠಕ್ಕೋಸ್ಕರ ಕೊಟ್ರು ಅಲ್ಲಿಂದ ಬಿಡಿಸುವವರಾಗಿರ್ತಾರೆ ಇಂತಹ ಭಾವನೆಗಳು ನಮ್ಮಲ್ಲಿ ಬರುವಂತ ಕಷ್ಟಗಳ ಬಂದಾಗಲ್ಲ ಈ ರೀತಿ ಭಾವನೆಗಳು ನಮ್ಗೆ ಯಾವಾಗ ವ್ಯಕ್ತವಾಗುತ್ತೋ ಕಾರಣ ನಾವು ದೇವರನ್ನ ಸಂಪೂರ್ಣವಾಗಿ ನಂಬಿದೀವಿ ಕರೆಕ್ಟಾ ಈ ರೀತಿ ನಂಬಿರೋರು ಬೇರವ್ರನ್ನ ಸಮಾಧಾನ ಪಡಿಸಬಹುದು ಈ ರೀತಿ ಇರೋರು ಯಾರನ್ನೂ ಸಮಾಧಾನ ಮಾಡಕ್ಕೆ ಆಗಲ್ಲ ಮೊದಲನೇದಾಗಿ ನಾವು ತಿಳ್ಕೊಂಡಿದ್ದೀನಿ ಅಲ್ವಾ ಓಕೆ ಈಗ ಸಮಾಧಾನ ನನ್ನಲ್ಲಿ ಇದೆ ಆದ್ರೆ ಎಲ್ಲರ ಜೊತೆಗೆ ಸಮಾಧಾನದಿಂದ ಇರೋಕ್ಕೆ ಸಾಧ್ಯತೆ ಇದೆಯಾ ಆಗಲ್ಲ ಅದನ್ನ ಅರ್ಥ ಮಾಡ್ತಾರೆ ಕರ್ತನ ದೇಶಕ್ಕೆ ಹೇಳ್ಬೇಕಾದ್ರೆ ನಾನು ಸಮಾಧಾನವನ್ನ ಅಲ್ಲ ಖಡ್ಗವನ್ನೇ ಕತ್ತಿಯನ್ನು ಹಾಕಿಕೆ ಬಂದಿದ್ದೀನಿ ಅಂದ್ರೆ ಮಗನಿಗೆ ವಿರುದ್ಧವಾಗಿ ಏನಾದ್ರೆ ತಂದೆ ತಾಯಿಗಳಿಗೆ ವಿರುದ್ಧವಾಗಿರ್ತಾರೆ ಸಹೋದರನಿಗೆ ವಿರುದ್ಧವಾಗಿ ಸಗೋದರ ಏನ್ ಮಾಡ್ತಾರೆ ಅಲ್ಲಿ ಭೇದವನ್ನು ಹುಟ್ಟಿಸ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದು ಏನಪ್ಪ ಅರ್ಥ ಏನಾರ್ಥ ಅಂದ್ರೆ ನಾನು ದೇವರನ್ನ ನಂಬುದ್ರೆ ನನ್ನ ಮನೆಯಲ್ಲಿರೋರು ದೇವರನ್ನ ಇದ್ರೆ ಅವ್ರ ಜೊತೆ ನನ್ನ ಸಮಾಧಾನವಾಗಿರಕ್ ಆಗಲ್ಲ ನಾನು ದೇವ್ರದಲ್ಲಿ ಹೋಗ್ತಾ ಇದ್ರೆ ನನ್ನ ಜೊತೆಗೆ ಕೆಲಸ ಮಾಡುವವರು ಅಲ್ಲಿ ದೇವ್ರನ್ನ ನಮ್ದೆ ಇದ್ದಾಗ ಅವ್ರ ಜೊತೆಗೆ ನಾನು ಸಮಾಧಾನವನ್ನೇ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಖಂಡಿತ ಆಗಲ್ಲ ನಾನು ಎಲ್ಲೆಲ್ಲಾ ಇರ್ತೀನೋ ನನ್ನ ಭಾವನೆಯಲ್ಲಿ ನಾನು ಹೊಂದಿದಂತ ಇದೇ ಸಮಾಧಾನವನ್ನ ಯಾರಿಗಿರಲ್ವೋ ಅವ್ರ ಜೊತೆಗೆ ನಾನು ಸಮಾಧಾನವನ್ನ ಕಾಪಾಡ್ಕೊಳಕ್ಕೆ ಪ್ರಯತ್ನ ಮಾಡಬಹುದು ಆದ್ರೆ ಸಂಪೂರ್ಣ ಸಮಾಧಾನವನ್ನ ಕಾಪಾಡ್ಕೊಳಕ್ಕೆ ಸಾಧ್ಯತೆ ಇರೋದಿಲ್ಲ ಯಾಕಂದ್ರೆ ಅವರ ಅವರ ದೃಷ್ಟಿಯಲ್ಲಿ ಅವರು ಕಲಿತಿರುವ ಜ್ಞಾನದಲ್ಲಿ ಸಮಾಧಾನ ಅನ್ನುವಂತ ಪದದ ಅರ್ಥವೇ ಬೇರೆ ನಾನು ದೇವರ ನಂಬಿದ್ರೆ ಮಾತ್ರ ಸಮಾಧಾನ ಬರುತ್ತೆ ನಾನು ನಂಬಲ್ಲ ನನಗೆ ಸಮಾಧಾನ ಬೇರೆ ಬೇರೆ ರೀತಿಯಲ್ಲಿ ಇದೆ ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಆಗಿದೆಯಪ್ಪ ಸಮಾಧಾನವಾಗಿದ್ದೀನಿ ನನ್ಗೆ ಯಾವುದೇ ರೋಗಗಳಿಲ್ಲಪ್ಪ ಸಮಾಧಾನವಾಗಿದ್ದೀನಿ ದೇವ್ರು ನನ್ ಬೇಕಾಗಿಲ್ಲ ದೇವ್ರ ಮಕ್ಳು ಇಂತ ನಾವು ಹುಡುಕ್ತಾ ಇಲ್ಲ ಕರೆಕ್ಟ್ ಅಲ್ವಾ ನಮ್ಮ ಹಣ ನಮ್ಮ ಆರೋಗ್ಯ ವೆಲ್ತ್ ಹೆಲ್ತ್ ಇದ್ರ ಮೇಲೆ ನಮ್ಮ ಸಮಾಧಾನ ಡಿಪೆಂಡ್ ಆಗಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತು ದೇವ್ರ ಮಕ್ಳು ಗೊತ್ತು ಈ ಒಂದು ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ವಿಷಯಗಳು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಕಾಯ್ಕೊಳೋ ವಿಷಯ ಯಾವಾಗ ಬೇಕಾದ್ರೆ ನಾಶವಾಗಬಹುದು ಕ್ಷಣ ಮಾತ್ರ ನಾಶವಾಗಬಹುದು ಸೆಕೆಂಡ್ ಟೈಮ್ ಅಷ್ಟೇ ಅದನ್ನ ನಾಶ ಮಾಡೋಕೆ ಇಲ್ಲ ಅದನ್ನ ಏನಾದ್ರೂ ನಾಶ ಆಗೋದಿಕ್ಕೆ ಆದ್ರೆ ಎಷ್ಟೋ ಇನ್ಸಿಡೆಂಟ್ ನನಗೆ ಕೇಳಿರ್ತಾರೆ ಚೆನ್ನಾಗಿರ್ತಾರೆ ತಕ್ಕಂತ ರೋಗ ಬಂದಿರುತ್ತೆ ಚೆನ್ನಾಗಿರ್ತಾರೆ ತಕ್ಕಂತ ಸರ್ತಾರೆ ದುಡ್ಡಿರುತ್ತೆ ದೊಡ್ಡ ದುಡ್ಡು ಇರುತ್ತೆ ತುಂಬಾ ದುಡ್ಡಿರುತ್ತೆ ಅವ್ರಿಗೆ ತಕ್ಕಂತ ಯಾವುದೋ ಒಂದು ಲಾಸ್ ಆಗಿರುತ್ತೆ ಇದೆಲ್ಲ ನಾವು ತುಂಬಾ ಕೇಳಿರ್ತೀವಿ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಸಮಾಧಾನ ಅದು ತಗೊಂಡಾಗ ಯಾರು ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಅವರ ಆಸ್ತಿ ಅಂತಸ್ತು ಅವರಲ್ಲಿ ಹೊಂದಿರುವಂತಹ ಎಚ್ಚರಿಕೆ ವಿಷಯಗಳಲ್ಲಿ ಸಮಾಧಾನವನ್ನು ಹೊಂದ್ಕೊಂಡಿರ್ತಾರೋ ಅದು ಶಾಶ್ವತವಲ್ಲ ಅನ್ನೋಂತ ವಿಷಯ ದೇವರ ಮಕ್ಕಳಿಗೆ ಗೊತ್ತು ಹಾಗಿರ್ಬೇಕಾದ್ರೆ ನಾವು ಹೊಂದಿರುವಂತ ಸಮಾಧಾನ ದೈವಿಕ ಸಮಾಧಾನ ಆಗಿರ್ಬೇಕಾದ್ರೆ ಯಾರು ಅದೇ ದೈವಿಕ ಸಮಾಧಾನ ಹುಡುಕ್ತಾರೋ ಅವರೊಂದಿಗೆ ಸಮಾಧಾನವಾಗಿ ಇರಕ್ಕಾಗುತ್ತೆ ಬದಲಾಗಿ ಏನ್ ಮಾಡಕ್ಕಾಗಲ್ಲ ಎಲ್ಲರೊಂದಿಗೂ ಸಮಾಧಾನವಾಗಿ ಇರಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಏನ್ ಹೇಳ್ತಿದಂದ್ರೆ ಸಾಧ್ಯವಾದ್ರೆ ಆ ನಿಮ್ಮಲ್ಲಿ ಸಾಧ್ಯವಾದ್ರೆ ಏನ್ ಮಾಡ್ರಿ ಎಲ್ಲರೊಂದಿಗೂ ಸಮಾಧಾನದಿಂದ ಇರ್ರಿ ಅನ್ನೋ ವಿಷಯವನ್ನ ನಮ್ಗೆ ಹೇಳ್ತಾ ಇದ್ರೆ ಅಂದ್ರೆ ಏನರ್ಥ ಸಾಧ್ಯವಾಗದೇ ಇರಬಹುದು ನಮ್ಮ ಮನಸ್ಸಿನಲ್ಲಿ ಸೈತನ್ ಕೂಡ ಏನ್ ಮಾಡ್ತಾನೆ ಇದೇ ಒಂದು ವಾಕ್ಯವನ್ನ ತಪ್ಪಾದ ರೀತಿಯಲ್ಲಿ ಯೂಸ್ ಮಾಡ್ತಾನೆ ಯೂಸ್ ಮಾಡ್ತಾನೆ ದೇವ್ರು ಇಲ್ವಾ ಸಮಾಧಾನದಿಂದ ಹೋಗ್ಬೇಕನ್ಬಿಟ್ಟು ನೋಡ ಅವ್ರು ಅವ್ರು ಏನೋ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಳು ಯಾಕೆ ಅದಕ್ಕೆ ವಿರುದ್ಧವನ್ನ ವ್ಯಕ್ತಪಡಿಸ್ತೀಯಾ ಅನುಸರಿಸ್ಕೊಂಡು ಹೋಗು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಹೀಗೆ ಇರುತ್ತೆ ಲೋಕ ಹಾಗೆ ಇರುತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಕಾಂಪ್ರಮೈಸ್ ಮಾಡ್ಕೊಂಡೋಗು ಹೋಗು ಸಮರಸ್ಯ ಮಾಡ್ಕೊಂಡು ಹೋಗ್ಬಿಡು ಅಂತ ಏನ್ ಮಾಡ್ತಾ ಇರುತ್ತೆ ಸಹಿತ ಉಪದೇಶ ಕೊಡ ಹಂಗೆ ದೇವರ ಮಕ್ಳು ಖಂಡಿತವಾಗ್ಲು ಆ ಸಮಾಧಾನ ಮಾಡಕ್ ನಾವು ಪ್ರಯತ್ನ ಪಡ್ಬೋದು ಕೆಲವೊಂದ್ ಟೈಮ್ ಏಸಿಗೆ ತಿಳ್ಬೇಕಾರೆ ನೀವು ದೇವರ ವಾಕ್ಯ ಹೇಳಕ್ ಹೋಗಿ ಸಮಾಧಾನ ಉಂಟಾಗ್ಲಿ ಸಮಾಧಾನ ಪಾತ್ರ ಇದ್ರೆ ಅವ್ರು ನಿಮ್ನ ಅಂಗೀಕರಿಸ್ತಾರ ಇಲ್ಲ ಅಂದ್ರೆ ನಿಮ್ಗೆ ಕಾಲಲ್ಲಿರುವಂತ ಧೂಳನ್ನ ಜಾಡಿಸ್ಬಿಟ್ಟು ಬಂದ್ಬಿಡ್ರಿ ಅವರ ಗತಿ ಸೋದಮೌರದ ಗತಿಗಿಂತ ಹೆಚ್ಚಾಗಿರುವುದಂತ ವಾಕ್ಯವನ್ನು ಕೂಡ ಮಾತಾಡ್ತಾರೆ ಕರ್ತನ ಅಂದ್ರೆ ಎಲ್ಲಿ ಸಮಾಧಾನವನ್ನ ನಾವು ಇಷ್ಟಪಡ್ತೀವಿ ಸಮಾಧಾನ ಇರ್ಬೇಕಂತ ಇಷ್ಟಪಡ್ತೀವೋ ಅಲ್ಲಿ ದೇವ್ರ ಮಕ್ಳು ದೈವಿಕ ಸಮಾಧಾನವನ್ನ ತೊಡಕೆ ದೈವಿಕ ದೈವಿಕ ಸಮಾಧಾನವನ್ನ ಏನ್ ಮಾಡ್ತಾರೆ ಅವರು ಹೊಂದ್ಬೇಕಂತ ಏನ್ ಮಾಡ್ತಾರೆ ದೇವ್ರ ಮಕ್ಳು ಯಾವಾಗ್ಲೂ ಇಷ್ಟಪಡ್ತಾರೆ ಆ ದೈವಿಕ ಸಮಾಧಾನ ಅಲ್ಲಿ ಹೊಂದೋದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ಅಲ್ಲಿ ನಾವು ಸಮಾಧಾನವಾಗಿ ಇರಕ್ಕಾಗಲ್ಲ ಈ ವಿಷಯವನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು ಸರಿಯಾಗಿ ಅರ್ಥ ಮಾಡ್ತೀವಿ ಯಾವಾಗ ದೇವರ ಸಂಬಂಧ ದೇವರ ನೀಡುವಂತ ಸಮಾಧಾನವನ್ನ ಯಾರು ಹುಡ್ಕಲ್ವೋ ಅವರೊಂದಿಗೆ ನಾವೇನ್ ಮಾಡಕ್ಕಾಗಲ್ಲ ಸಮಾಧಾನವನ್ನ ಕಾಪಾಡ್ಕೊಳಕ್ಕೆ ಆಗಲ್ಲ ಹಾಗಿರೋದ್ರಿಂದ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನ್ ನೋಡ್ತೀವಿ ಅಂದ್ರೆ ಆ ವಾಕ್ಯದಲ್ಲಿ ಏನಿತ್ತು ನೆಕ್ಸ್ಟ್ ಪಾಯಿಂಟ್ ಎಲ್ಲರ ಸಂಗಡ ಸಮಾಧಾನ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ ಅಂದ್ರೆ ಏನ್ ಮಾಡ್ರಿ ಟ್ರೈ ಮಾಡ್ತಾ ಇರಿ ಒಬ್ರ ಹತ್ರ ಹೋದ್ರಿ ಅವ್ರ ಹತ್ರ ದೈವಿಕ ಸಮಾಧಾನವನ್ನ ಹೊಂದ್ಕೊಳ್ಳಕ್ಕೆ ಪ್ರಯತ್ನ ಬರ್ತೀವಿ ಅಂದ್ರೆ ನಾವು ಆದಷ್ಟು ಒಳ್ಳೆ ಗುಣಗಳನ್ನ ತೋರಿಸ್ತೀವಿ ಅವರಲ್ಲಿ ಪ್ರೀತಿ ವಿಶ್ವಾಸನ ತೋರಿಸ್ತೀವಿ ಆದ್ರೆ ಬದಲಾಗಿ ಅವ್ರ ಅದನ್ನ ನಮ್ಗೆ ತೋರ್ಸಲ್ಲ ನಾವು ಪ್ರಯತ್ನ ಪಟ್ಟಿದೀವಿ ಆದ್ರೆ ಏನ್ ಮಾಡಿಲ್ಲ ಫಲ ಅಲ್ಲಿ ಸಿಗ್ಲಿಲ್ಲ ಪರವಾಗಿಲ್ಲ ನಮ್ಮ ಪ್ರಯತ್ನ ಕರೆಕ್ಟ್ ಇತ್ತಲ್ಲ ನಾವು ಮಾಡಿದ್ರೆ ಪ್ರಯತ್ನ ಕರೆಕ್ಟ್ ಇತ್ತಲ್ಲ ಅಲ್ವಾ ಅದನ್ನ ಮಾತ್ರ ಏನ್ ಮಾಡೋಣ ನೋಡೋಣ ಅದ್ ಮಾತ್ರವಲ್ಲ ಸಹೋದರ ನಡುವೆ ಏನ್ ಮಾಡ್ಬೋದು ಈ ಭೇದ ಹುಟ್ಟಿಸುವಂತದ್ದು ಅಂದ್ರೆ ಈ ಜಗಳ ಹುಟ್ಟಿಸುವಂತ ಗುಣಗಳನ್ನ ನಾವು ಯಾವಾಗ್ಲೂ ತೋರಿಸ್ಬೋದು ಕರೆಕ್ಟ್ ಅಲ್ವಾ ಹ ಯಾವಾಗ್ಲೂ ದ್ವೇಷ ಮನೋಭಾವನೆ ಭಿನ್ನಭಿಪ್ರಾಯ ಕೋಪ ಮನಭಾವನೆ ಯಾವಾಗ್ಲೂ ಕೋಪದಲ್ಲಿ ಇರೋದು ಈ ಕೋಪ ದ್ವೇಷ ಮನಭಾವನೆ ಯಾವಾಗ ಬರುತ್ತಂದ್ರೆ ಯಾವಾಗ ನಮ್ಗೆ ಕ್ಷಮಿಸುವಂತ ಭಾವನೆ ಇಲ್ಲದೆ ಇರುತ್ತೋ ಯಾವಾಗ ಸಹೋದರ ಪ್ರೀತಿ ಮಾಡ್ಬೇಕಂತ ಭಾವನೆ ಇಲ್ದೇ ಇರುತ್ತೋ ಯಾವಾಗ ಅವರ ಸಣ್ಣ ಸಣ್ಣ ತಪ್ಪುಗಳನ್ನ ದೊಡ್ಡದಾಗಿ ನೋಡಕ್ಕೆ ನಾವು ಹುಡುಕ್ತಾ ಇರ್ತೀವೋ ಅಲ್ವಾ ಇಂತ ಸಮಯದಲ್ಲಿ ಆ ಸಮಾಧಾನ ಅಲ್ಲಿ ತೋರ್ಸಕ್ಕೆ ಸಾಧ್ಯತೆ ಅಲ್ವಾ ಈ ಒಂದು ಯುದ್ಧ ಮಾಡುವಂತ ಗುಣ ದೇವ್ರ ಮಕ್ಳಲ್ಲಿ ಇರಬೇಕಾ ಇರ್ಬಾರ್ದ ಜಗಳ ಯುದ್ಧ ಅಂದ್ಬಿಟೇ ಬೇರೆ ಜಗಳ ಫೈಟಿಂಗ್ ಗೊತ್ತಲ್ವಾ ಜಗಳ ಅಂದ್ರೆ ಇರಬರ್ದ 브್ರದರ್ ಇರಬರ್ದು ಕರೆಕ್ಟ್ ಇರಬರ್ದ ಅನ್ನದು ಕರೆಕ್ಟ್ ಹತ್ರ ನಮ್ಮತ್ರ ಇದೇ ಬ್ರದರ್ ಇದೇ ಜಗಳ ಮಾಡುವಂತ ಗುಣ ಇದೆ ಎಲ್ಲಪ್ಪ ಜಗಳ ಮಾಡ್ತೀವಿ ಆ ಗುಣ ಎಲ್ಲಿ ಬರುತ್ತೆ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಿಗೆ ಅಸಮಾಧಾನವನ್ನು ಉಂಟು ಮಾಡುವಂತ ಸನ್ನಿವೇಶ ಬಂದಾಗ ಖಂಡಿತ ದೇವರ ಮಕ್ಕಳು ಆ ಗುಣವನ್ನು ತೋರಿಸ್ತೀವಿ ಆದ್ರೆ ಆ ಅಸಮಾಧಾನ ಉಂಟು ಮಾಡುವಂತ ಗುಣ ಯಾವ ರೀತಿಯಲ್ಲಿ ಇರಬಾರ್ದು ಅಂದ್ರೆ ಲೋಕದ ರೀತಿಯಲ್ಲಿ ಇರಬಾರ್ದು ನಾನು ಹೇಳೋದ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಒಂದ್ ವೇಳೆ ಅದು ಅರ್ಥ ಮಾಡ್ಕೊಳಕ್ಕೆ ಕಷ್ಟವಾಗಿದ್ರು ಮತ್ತೆ ಇನ್ನೊಂದ್ಸರಿ ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ರಿ ಒಂದ್ ವ್ಯಕ್ತಿ ಏನ್ ಮಾಡ್ತಾ ಇದ್ರಂದ್ರೆ ನಾನು ದೇವರ ಸಮಾಧಾನವನ್ನು ಹುಡುಕ್ತಾ ಇದೀನಿ ದೇವರೊಂದಿಗೆ ನಾನು ಐಕ್ಯವಾಗಿದ್ದೀನಿ ಅವ್ರ ಜೊತೆಗೆ ಯಾರೋ ಯಾರೋ ಬಂದೇನ್ ಮಾಡ್ತಾರೆ ದೇವರೊಂದಿಗೆ ಐಕ್ಯವನ್ನ ಕೆಡಸಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ನನ್ಗೆ ಏನಾಗುತ್ತೆ ಮಾಡುತ್ತೆ ಆಯ್ತಪ್ಪ ಸಮಾಧಾನ ಆಯ್ತಪ್ಪ ಕೆಡ್ಸುದ್ರ ಜೊತೆ ಸಮಾಧಾನ ಇರ್ತದೆ ಸಮಾಧಾನ ಇರ್ತೀವ ನಮ್ಮಲ್ಲಿ ಗುಣ ಬರುತ್ತೆ ಅದಕ್ಕೆ ವಿರುದ್ಧವಾಗಿ ವಿರುದ್ಧವನ್ನ ತಿಳಿಸುವಂತ ಗುಣ ಬರುತ್ತೆ ಅದೇ ಜಗಳಕ್ಕಿಂತ ಅದಕ್ಕೆ ಆಪೋಸಿಷನ್ ಹೇಳುವಂತ ಗುಣ ಬರುತ್ತೆ ಇಲ್ಲ ನೀವ್ ಹೇಳುವಂತ ವಿಷಯಕ್ಕೆ ನಾನು ಕಿವಿ ಕೊಡಲ್ಲ ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಯಾಕಂದ್ರೆ ನಾನು ನೀವು ದೇವರೊಂದಿಗೆ ಹೊಂದಿರುವಂತಹ ಸಮಾಧಾನವನ್ನ ನೀವು ಕೆಡಿಸುವರಾಗಿದ್ದೀರಾ ದೇವರ ಮಕ್ಕಳೊಂದಿಗೆ ಹೊಂದಿರುವಂತಹ ಸಮಾಧಾನ ನೀವು ಅಂತ ಗುಣ ಖಂಡಿತವಾಗ್ಲು ವ್ಯಕ್ತವಾಗುತ್ತೆ ಕ್ರಿಸ್ತಿಯನ್ ಅಲ್ಲಿ ಬಂದೇ ಬರುತ್ತೆ ಆದ್ರೆ ಆ ಗುಣ ಇಲ್ಲಿ ಯಾವ ರೀತಿ ಅಂದ್ರೆ ಒಬ್ರು ನಿಜವಾಗ್ಲೂ ದೇವರೊಂದಿಗೆ ಸಮಾಧಾನವಾಗಿದ್ದಾರಂತೆ ಆ ಸಮಾಧಾನದಲ್ಲಿ ಇರುವಂತ ವಿಷಯವನ್ನ ಕೆಡಿಸುವಂತ ರೀತಿಯಲ್ಲಿ ನಾವು ಯಾವಾಗ್ಲೂ ಇರ್ಬಾರ್ದು ಅಲ್ವಾ ನಾವು ದೇವರೊಂದಿಗೆ ಇರುವಂತಹ ಸಮಾಧಾನ ಯಾರು ಕೆಡಿಸಿದ್ರು ಕೂಡ ಆ ಗುಣ ಬರುತ್ತೆ ಆದ್ರೆ ದೇವ್ರ ಮಕ್ಕಳು ಬೇರೆಯವ್ರ ದೇವರೊಂದಿಗೆ ಸಮಾಧಾನವಾಗಿದ್ದೀರಾ ಸಂತೋಷ ಪಡ್ಬೇಕು ದೇವರ ದಾರಿಯಲ್ಲಿ ಬೆಳಿತಾ ಇದ್ರ ಸಂತೋಷ ಪಡ್ಬೇಕು ಇನ್ನು ಹೆಚ್ಚು ಬೆಲಿಯಕ್ಕೆ ನಮ್ ಕೈಲಿಂದ ಏನ್ ಸಹಾಯ ಆಗುತ್ತೆ ಮಾಡ್ಬೇಕು ಆದ್ರೆ ಅದಕ್ಕೆ ವಿರುದ್ಧವಂತ ಗುಣಗಳನ್ನ ಯಾವಾಗಲೂ ನಾವು ಇದು ಸಮಾಧಾನವನ್ನು ಏನ್ ಮಾಡುತ್ತೆ ನಮ್ಮ ಸಮಾಧಾನ ಫಸ್ಟ್ ಹೋಗ್ಬಿಡುತ್ತೆ ನಮ್ಮಲ್ಲಿರುವಂತ ಸಮಾಧಾನ ಫಸ್ಟ್ ನಾವ್ ಕಲ್ಕೊಳ್ತೀವಿ ಬೇರೆಯವರ ಸಮಾಧಾನ ಕೆಡ್ಸಕ್ಕೆ ಪ್ರಯತ್ನಗಳನ್ನ ನಾವ್ ಮಾಡ್ತೀವಿ ದೇವ್ರ ಮಕ್ಕಳು ಯಾವಾಗ್ಲೂ ಈ ವಿಷಯವನ್ನ ಕಲಿ ಮತ್ತೆ ಇಲ್ಲಿ ಬೃದರ್ ಮುಂದುವರ್ಸ ಮಾತಾಡ್ಬೇಕಾದ್ರೆ ಎಲ್ಲ ಮನುಷ್ಯರೊಂದಿಗೆ ಸಮಾಧಾನ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಪಡ್ರಿ ಪರಿಶುದ್ಧತೆಯ ಹೊಂದ್ರಿ ನೋಡ್ರಿ ಇದನ್ನ ಪರಿಶುದ್ಧತೆಯ ಹೊಂದೋದು ಅಂದ್ರೆ ಪರಿಶುದ್ಧತೆ ಅಂದ್ರೆ ತುಂಬಾ ಗೊತ್ತಿರುತ್ತೆ ಈ ಹೋಳಿ ಅನ್ನೋಂಥ ವಿಷಯ ನಮ್ಮ ಗುಣಗಳಲ್ಲಿ ಇರ್ಬೇಕು ನಮ್ಮ ಆಲೋಚನೆಗಳಲ್ಲಿ ಇರ್ಬೇಕು ಅಲ್ವಾ ನಮ್ಮ ಕೆಲಸಗಳಲ್ಲಿ ಇರ್ಬೇಕು ಎಲ್ಲ ಕಡೆ ಪರಿಶುದ್ಧತೆನ ತೋರಿಸ್ಬೋದಾ ಆದ್ರೆ ಮೊದಲನೇದಾಗಿ ಪರಿಶುದ್ಧ ಅನ್ನೋ ಅನ್ನೋದು ವಿಷಯ ಎಲ್ಲಿ ಬರುತ್ತೆ ಗೊತ್ತಾ ಎಲ್ಲಿ ಬರುತ್ತೆ ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಗಳು ದೇವ್ಮಕ್ಳು ನಮ್ಮ ಆಲೋಚನೆಯಲ್ಲಿ ಒಂದ್ ವೇಳೆ ಆ ನಾವು ತೋರಿಸ್ದೇ ಇರಬಹುದು ಬೆಲೆ ಏನಾಗ್ಬಹುದು ಅಂದ್ರೆ ಕೆಲವೊಂದ್ ಟೈಮಲ್ಲಿ ನಿಮ್ಗೂ ಗೊತ್ತಿರುತ್ತೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಏನೋ ಮಾಡಿದಾಗ ಒಂದು ಕೋಪವೋ ವೇಷವೋ ಬರುತ್ತೆ ಏನಾಗುತ್ತೆ ನಮ್ಮ ಆಲೋಚನೆಯಲ್ಲಿ ಈ ರೀತಿ ಮಾಡ್ತಾ ಇದ್ರಲ್ಲ ಇವರು ಅಂತ ಒಂದು ಕೋಪ ಬರುತ್ತೆ ಅಂತ ತಿಳ್ಕೊಳ್ಳಿ ತಕ್ಷಣ ಅದನ್ನ ಸರಿಪಡಿಸ್ಕೊಳ್ತೀವಿ ಹಾಗಂತ ನೋಡ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಏನ್ ಬಂತು ಆ ದೇವರ ವಿಷಯಕ್ಕೆ ವಿರುದ್ಧವಾದಂತ ವಿಷಯ ಬಂತು ಅದ್ರ ಸರಿಪಡಿಸ್ಕೊಳ್ತೀವಿ ಅಂದ್ರೆ ಏನಾರ್ಥ ನಮ್ಮ ಆಲೋಚನೆಗಳಲ್ಲಿ ನಾವು ಪರಿಶುದ್ಧನ ಕಾಪಾಡ್ಕೊಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇಲ್ಲ ಆದ್ರೆ ನಮ್ಮ ಹೃದಯದಲ್ಲಿ ಪರಿಶೀಲನ ಕಾಪಾಡ್ಕೊಂಬೋದು ಕೇಳ್ಬೋದು ಬ್ರದರ್ ಅದೇನು ಆಲೋಚನೆಗಳಲ್ಲಿ ಪರಿಶುದ್ಧತೆ ಮತ್ತೆ ಹೃದಯದಲ್ಲಿ ಪರಿಶುದ್ಧತೆ ಇದ್ರೆ ಏನ್ ಬ್ರದರ್ ಏನು ಎರಡು ಡಿಫರೆನ್ಸ್ ಏನಿದೆ ಕ್ರಿಸ್ತಲ್ ಪ್ರೀತಿ ಸೌರ ಸೂರ್ಯರೇ ನಮ್ಮ ಆಲೋಚನೆಯಲ್ಲಿ ಅನೇಕ ತಪ್ಪಾದ ವಿಷಯಗಳು ಬರಬಹುದು ದೇವರು ಅದನ್ನ ಯಾವಾಗ್ಲೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಅದನ್ನ ಎದುರು ನೋಡ್ತಾ ಇಲ್ಲ ಗೊತ್ತು ದೇವರಿಗೆ ನಾವು ಮಣ್ಣಾಗಿದ್ದೀವಿ ಒಂದು ಆದ್ರೆ ನಮ್ಮ ಹೃದಯದಲ್ಲಿ ನಾವು ಡಿಸೈಡ್ ಮಾಡ್ತೀವಲ್ಲ ಇದನ್ನ ಮಾಡೋಣ ಇದು ಬೇಕು ಅಂತ ಡಿಸೈಡ್ ತೀರ್ಮಾನ ಮಾಡ್ತೀವಲ್ಲ ಆ ಡಿಸಿಷನ್ಸ್ ಮಾಡ್ತೀವಿ ನೋಡಿ ಅದು ಪರಿಶುದ್ಧವಾಗಿರ್ಬೇಕು ಒಬ್ಬ ಸಹೋದರ ವಿರುದ್ಧವಾಗಿ ನಾವು ಏನಾದ್ರು ಮಾಡಿದ್ರು ದೇವರ ಕಾರ್ಯ ವಿರುದ್ಧ ಏನಾದ್ರು ಮಾಡಿದ್ರು ಅದು ಪರಿಶುದ್ಧತೆ ಆಗಿರ್ಬೇಕು ಇನ್ನು ಕೂಡ ನೋಡ್ಬೇಕಾದ್ರೆ ಆ ಪರಿಶುದ್ಧ ಅನ್ನೋದಕ್ಕೆ ಹಲವಾರು ಅರ್ಥಗಳನ್ನ ಕೂಡ ನೋಡ್ತೀವಿ ಪರಿಶುದ್ಧ ಹೋಳಿನೆಸ್ ಅಂದ್ರೆ ಪ್ಯೂರಿಟಿ ಅಲ್ವಾ ಈ ಪರಿಶುದ್ಧ ಅನ್ನುವಂಥ ವಿಷಯ ಏನು ವಿಷಯವನ್ನು ತೋರಿಸ್ಕೊಡ್ತಂದ್ರೆ ಸೆಟ್ಟಿಂಗ್ ಅಪಾರ್ಟ್ ಟು ಗಾಡ್ ಸರ್ವಿಸ್ ಅಂತ ವಿಷಯ ಬರುತ್ತೆ ದೇವರಿಗಾಗಿ ನಮ್ಮನ್ನ ಪ್ರತ್ಯೇಕ ಪಡಿಸೋದು ದೇವರಿಗೋಸ್ಕರ ನಮ್ಮನ್ನ ಮೀಸಲಾಗಿಡೋದು ಅನ್ನುವಂಥ ಒಂದು ವಿಷಯ ಬರುತ್ತೆ ಇದು ಪ್ರತಿದಿನ ಈ ಪ್ರಯತ್ನದಲ್ಲಿ ನಾವು ಮುಂದುವರಿಯಬೇಕ ದೇವರ ಮಕ್ಕಳು ಮುಖ್ಯವಾಗಿ ಈ ಒಂದು ಪರಿಶುದ್ಧತೆ ಅನ್ನುವಂಥ ವಿಷಯವನ್ನ ನಾವು ತುಂಬಾ ಜನ ಏನ್ ಮಾಡ್ತೀವಿ ನೆಗ್ಲಿಜೆನ್ಸಿ ತೋರಿಸಿರ್ತೀವಿ ಕೆಲವೊಬ್ರು ಏನ್ ಮಾಡ್ತಾರೆ ನಾವು ಪರಿಶುದ್ಧತೆ ಹಂಡ್ರೆಡ್ ಪರ್ಸೆಂಟ್ ಇರಕ್ಕಾಗಲ್ಲ ಬರದ್ರೆ ಅಂತ ತಿಳ್ಕೊಳ್ತಾರೆ ಹೌದು ಅದು ಬೇರೆ ನಮ್ಮ ಆಲೋಚನೆ ಮಾತ್ರ ಬಟ್ ನಮ್ಮ ಹೃದಯದಲ್ಲಿ ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ದೇವ್ರನ್ನ ಯಾರು ನೋಡಕ್ಕಾಗಲ್ಲ ವಾಕ್ಯ ಹೇಳಿದಿಲ್ಲ ಮತ್ತೇನೋ ಸುವಾರ್ತೆ ಐದಿನ ಅಧ್ಯಾಯ ಎಂಟನೇ ವಾಕ್ಯ ಹೇಳ್ತಾ ಇದಿಲ್ಲ ಏನ್ ಹೇಳ್ತಾ ಇದೆ ವಾಕ್ಯನ ಓದಿ ಮತ್ತೇನು ಸುವಾರ್ತೆ ಐದಿನ ಅಧ್ಯಾಯ ಎಂಟನೇ ವಾಕ್ಯ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಸಾಕು ಅಲ್ವಾ ನಿರ್ಮಲ ಚಿತ್ತರು ಧನ್ಯರು ಅದ್ರ ದೇವರ ನೋಡಕ್ಕೆ ಹೋಗ್ತಾ ಇದ್ವಿ ಅದರ ಬೇಸಿಕ್ ಅದರ ಫಂಡಮೆಂಟಲ್ ಅಂದ್ರೆ ಅದರಲ್ಲಿ ತುಂಬಾ ಮುಖ್ಯವಾಗಿ ದೇವರು ನಮ್ಗೆ ಏನು ಇಲ್ಲ ಇದ್ರು ತುಂಬಾ ಅವಶ್ಯಕವಾಗಿ ಎದುರು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಪರಿಶುದ್ಧತೆ ಇದೆಯಾ ಅವಶ್ಯಕತೆ ಇದೆಯಾ ವಾಕ್ಯ ಹೇಳ್ತಾ ಇರ್ತಾನೆ ವಾಕ್ಯ ಏನ್ ಹೇಳ್ತಾ ಇದೆ ಪರಿಶುದ್ಧತೆ ಇಲ್ಲದೆ ಏನ್ ಮಾಡಕ್ಕಾಗಲ್ಲ ನೋಡಕ್ಕಾಗಲ್ಲ ಪರಿಶುದ್ಧತೆ ಇದ್ರೆ ದೇವನ ನೋಡ್ಬೋದು ಅಂದ್ರೆ ದೇವರ ಮಕ್ಕಳ ಮಟ್ಟಿಗೆ ಪರಿಶುದ್ಧತೆ ಅನ್ನೋದು ದೀಕ್ಷಾ ಸ್ನಾನ ತಗೊಂಡಾಗ ಕಾನ್ಸ್ಟೇಷನ್ ಮಾಡಿದ ತಕ್ಷಣ ನಾನು ಎಲ್ಲವನ್ನ ಬಿಟ್ಟು ಪ್ಯೂರ್ ಆಗಿದ್ದೀನಿ ಬ್ರದರ್ ಇಲ್ಲಿಂದ ನಾನ್ ಸಾಯಿವರ್ಗು ಪ್ಯೂರ್ ಆಗಿರ್ತೀನಿ ಅನ್ನೋದು ಸುಳ್ಳು ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಪರಿಶುದ್ಧತೆ ಅಂದ್ರೆ ಏನು ದೇವ್ರ ಮಕ್ಕಳ ದೃಷ್ಟಿ ಅಂದ್ರೆ ದಿನೇ 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 ಪರಿಶುದ್ಧತೆ ಕಡೆಗೆ ನಮ್ಮ ಹೆಜ್ಜೆಗಳನ್ನ ಇಡ್ತಾ ಇರ್ತಾರೆ ನಿನ್ನೆಗಿಂತ ಇವತ್ತು ಇವತ್ತಿಗಿಂತ ನಾಳೆ ನಾಳೆಗಿಂತ ನಾಲ್ಕು

ನೈನ್ಟಿ ನೈನ್ ಪರ್ಸೆಂಟ್ ಖಂಡಿತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ದೇವ್ರಿಗಿದಂತೂ ಬೇಕೇ ಬೇಕು ಇಲ್ಲದಿದ್ರೆ ನೋ ಚಾನ್ಸ್ ನಮ್ಮ ಜೀವನ ಪೂರ್ತಿ ನಮ್ಗೆ ಕೊಟ್ಟಿರುವಂತ ಆಯುಸ್ ಪೂರ್ತಿ ನಾವು ಪ್ರಯತ್ನ ಪಟ್ಟು ಎದ್ದು ಬಿದ್ದು ದೇವರ ಕೃಪೆಯನ್ನು ಉಪಯೋಗ ಮಾಡಿ ಅದನ್ನ ಉಪಯೋಗ ಮಾಡಿಕೊಂಡು ಅದನ್ನ ಬಳಸ್ಕೊಂಡು ಹೇಗೆ ಆದರೂ ಪರಿಶುದ್ಧತೆನ ನಾವು ಹೊಂದ್ಕೊಂಡ್ಲೇಬೇಕು ಆ ಪರಿಶುದ್ಧತೆ ಇಲ್ಲದೆ ದೇವನ ನಾವು ನೋಡಕ್ಕ ಅಲ್ವಾ ಈಗ ಪರಿಶುದ್ಧತೆ ಅನ್ನುವಂಥ ವಿಷಯ ಬಂದಾಗ ಯಾವ ವಿಷಯವನ್ನ ದೇವ್ರ ಅಸಹ್ಯ ಅಂತಾರೋ ಯಾವ ವಿಷಯ ದೇವರ ದೃಷ್ಟಿಯಲ್ಲಿ ಅದು ಅಧರ್ಮವಾಗಿರುತ್ತೋ ಅದನ್ನ ಹಾಗೆ ಮಾಡುವಂತ ವಿಷಯವಾಗಿದ್ದು ಯಾವುದನ್ನ ದೇವ್ರ ಮೆಚ್ತಾರೋ ಯಾವುದನ್ನ ದೇವ್ರು ಇಷ್ಟಪಡ್ತಾರೋ ಅದನ್ನ ಪ್ರೀತಿ ಮಾಡ್ತಿ ನೋಡಿ ಅಲ್ಲಿಗೆ ನಮ್ಮ ಪರಿಶುದ್ಧತೆ ದಿನೇ ದಿನೇ ಬೆಳೆಯುತ್ತೆ ನಮ್ಮ ಪರಿಶುದ್ಧತೆ ದಿನೇ ದಿನೇ ಬೆಳೆಯೋದಕ್ಕೆ ಈ ಗುಣ ಅದನ್ನ ಅಹ್ ಏನ್ ಮಾಡ್ಬೇಕು ಅದನ್ನ ದೊರೆತನ ಮಾಡ್ಬೇಕು ಇಂತ ಇಂಥ ಗುಣ ದೊರೆತನ ಮಾಡಬೇಕು ಪ್ರತಿ ದಿನ ಹೃದಯದಲ್ಲಿ ಮಾಡಿದ್ರೆ ಮಾತ್ರ ಪರಿಶುದ್ಧತೆ ಕಡೆಗೆ ಹೆಜ್ಜೆಡಕ್ಕಾಗುತ್ತೆ ಏನು ಗುಣ ಗೊತ್ತು ನಿಮ್ಗೆ ಇಬ್ರೇದವರಿಗೆ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಇಬ್ರೇದವರಿಗೆ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನೀನು ಏ ಅಧರ್ಮವನ್ನು ದ್ವೇಷಿಸಿದ್ದಿ ಆದ್ದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತಾ ಜೊತೆ ರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಆ ಅಲ್ವಾ ನೋಡಿ ದೇವರ ಆತ್ಮ ಪರಿಶುದ್ಧ ಆತ್ಮ ಕರ್ತರಾದ ಯಶಸ್ತನಿಗೆ ಅಷ್ಟರ ಮಟ್ಟಿಗೆ ಸಿಕ್ತು ಅಂದ್ರೆ ಆ ಪರಿಶುದ್ಧತೆ ಅನ್ನುವಂಥ ವಿಷಯವನ್ನ ಯಸಗಿಸ್ತಾನೆ ಹೇಗೆ ಅದನ್ನ ಹೊಂದ್ಕೊಂಡಿದ್ರು ಹೇಗೆ ಕಾಪಾಡ್ಕೊಂಡಿದ್ರು ಅಂತ ನೋಡ್ಬೇಕಂದ್ರೆ ಯಾವ್ದು ಅಧರ್ಮವನ್ನ ದ್ವೇಷ ಧರ್ಮವನ್ನ ಏನ್ ಮಾಡಿದರೆ ಪ್ರೀತಿ ಮಾಡಿದ್ರು ಅಧರ್ಮ ದೇವರಿಗೆ ಇಡಿಸದೇ ಇರುವಂತ ವಿಷಯ ತುಲ್ಲಾದಂತ ವಿಷಯ ಪಾಪವಾದಂತ ವಿಷಯ ಯಾವ್ದೆಲ್ಲ ದೇವರಿಗೆ ಅಸಹ್ಯವಾಗಿದೆ ಯಾವ್ದೆಲ್ಲ ದೇವ್ರ್ ಹಾಗೆ ಮಾಡ್ತಾರೋ ಅದನ್ನೆಲ್ಲವನ್ನ ಕಂಡು ಅದನ್ನ ನಾನು ಹಾಗೆ ಮಾಡುವಂತ ಕೆಲಸವನ್ನ ಮಾಡಿ ಮತ್ತೆ ಯಾವ್ದೆಲ್ಲ ದೇವ್ರಿಗೆ ಇಷ್ಟವಾಗಿದೆಯೋ ಅದನ್ನೆಲ್ಲ ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಪರಿಶುದ್ಧ ಅನ್ನುವಂತ ಹಂತಕ್ಕೆ ದಿನೇ ದಿನೇ ಬೆಲೆಯಕ್ಕೆ ನನ್ನ ಕೈಯಲ್ಲಾಗುದು ಅಂದ್ರೆ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಈ ಒಂದು ವಾಕ್ಯ ಓದದ್ನಲ್ಲ ಧರ್ಮವನ್ನ ಪ್ರೀತಿ ಮಾಡಿ ಆ ದ್ವೇಷ ಮಾಡುವಂತ ಈ ಗುಣ ಇದೆಯಲ್ಲ ಇದು ನನ್ನಲ್ಲಿ ಏನಾಗಿರ್ಬೇಕಂದ್ರೆ ಆ ಈಗ ಈ ಪರ್ಕೆ ಇದೆಯಲ್ಲ ಕ್ಲೀನ್ ಮಾಡುತ್ತೆ ನೋಡ್ರಿ ಇದೆಲ್ಲ ಬೇಕು ಇದೆಲ್ಲ ಬೇಡ ಅಂತ ಡಿವೈಡ್ ಡಿವಿಶನ್ ನೋಡಿ ಅಂತ ಒಂದು ಗುಣವನ್ನ ಬೆಳೆಸುವಂತ ವಾಕ್ಯ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಹಿಂಗೇ ಇರ್ಬೇಕು ನಾನು ಯಾವ್ದು ನೋಡಿದ್ರು ಇದು ದೇವ್ರಿಗೆ ಗಿಡಿಸುತ್ತಾ ಓ ಇದು ದೇವ್ರಿಗೆ ಇಡ್ತಲ್ಲ ಅಂದ್ರೆ ನನಗ್ ಬೇಡ ಇದು ದೇವ್ರಿಗೆ ಇದು ದೇವ್ರ ತುಂಬಾ ಇಷ್ಟ ಅದನ್ನ ಮಾಡ್ತೀನಿ ಈ ರೀತಿ ಗುಣ ಯಾವಾಗ್ಲೂ ನನ್ನ ಮೈಂಡ್ ಅಲ್ಲಿ ಇದೇ ನಮ್ಮನ ಏನ್ ಮಾಡುತ್ತೋ ಪರಿಶುದ್ಧದ ಕಡೆ ನಡೆಸುತ್ತ ಇಲ್ಲಾಂದ್ರೆ ಖಂಡಿತ ಬೇರೆ ಯಾವುದು ಪರಿಶುದ್ಧ ಕಡೆ ನಡೆಸಲ್ಲ ನಾವು ಎಲ್ಲೋ ಹೋಗಿರ್ತೀವಿ ಕರೆಕ್ಟಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀವಿ ಬೇಡದಿರೋ ವಿಷಯ ಅವ್ರು ಮಾತಾಡ್ತಾ ಇರ್ತಾರೆ ನಾವೇನ್ ನಾವು ಏನ್ ಮಾಡ್ತಾರೆ ಪ್ರತಿ ಉತ್ತರ ಕೊಡ್ಬೇಕಾಗುತ್ತೆ ಈ ಲೋಕದ ಪೊಲಿಟಿಕ್ಸ್ ಇಲ್ಲ ಬೇರೆಯವರ ಗುಣಗಳ ಬಗ್ಗೆನೋ ಇಲ್ಲ ಅಕ್ಕಪಕ್ಕದವ್ರ ಮನೆಯವ್ರ ಬಗ್ಗೆ ಚಾಡಿಯಲು ಅಂತ ವಿಷಯ ಮಾತಾಡ್ತಾ ಇರ್ತಾರೆ ನಮ್ಮ ಮನಸ್ಸು ತಕ್ಷಣ ಇರುತ್ತೆ ಇದು ಬೇಡ ಈ ಸಗವಾಸ ನನ್ ಬೇಡ ಇದು ಸರಿಯಾದ ಮಾತಲ್ಲ ಈ ಸನ್ನಿವೇಶನೇ ಸರಿ ಇಲ್ಲ ಈ ಅಟ್ಮಾಸ್ಫಿಯರೇ ಕರೆಕ್ಟ್ ಇಲ್ಲ ನನ್ ಹೃದಯ ಏನ್ ಮಾಡ್ತಾ ಗೊತ್ತಾ ಅಧರ್ಮವನ್ನ ದ್ವೇಷ ಮಾಡ್ತಾರೆ ಆ ಒಂದು ವಿಷಯಗಳನ್ನ ದ್ವೇಷ ಮಾಡ್ತಾ ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅದು ನನ್ನ ಪರಿಶುದ್ಧದ ಕಡೆಗೆ ನಡೆಸುವಂತ ಒಂದು ಗುಣಗಳಾಗಿರುತ್ತೆ ಇಲ್ಲ ನಾನು ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಅವ್ರಿಗೆ ರಿಪೀಟ್ ಮಾಡ್ಕೊಂಡು ನಿಮಗಿಂತ ನಾನು ತುಂಬಾ ದೊಡ್ಡ ನ್ಯಾಣಿ ನನಗೆ ಇನ್ನ ಇನ್ಫಾರ್ಮೇಶನ್ ಗೊತ್ತಿದೆ ನಿಮ್ಗೆ ಎಷ್ಟು ಗೊತ್ತಿದೆ ನಾನು ಅದಕ್ಕಿಂತ ಹೆಚ್ಚಾಗಿ ನ್ಯೂಸ್ ಪೇಪರ್ ಹೋಗ್ತೀನಿ ನ್ಯೂಸ್ ನೋಡ್ತೀನಿ ಟಿವಿ ನೋಡ್ತೀನಿ ನೋಡ್ರಿ ಅಂತ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನೇನ್ ಮಾಡ್ತಾ ಇದ್ದೀನಿ ಆ ಧರ್ಮ ದೇವರಿಗೆ ಇಡ್ತೀರಂತ ಗುಣಗಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಪರಿಶುದ್ಧತೆ ಬೆಳೀತೆ ಬೆನಿಕ್ ಸಾಧ್ಯತೆ ಇಲ್ಲ ಪ್ರೀತಿಯ ಪ್ರೀತಿ ಸೌರ ಸೂರ್ಯರೇ ದೇವ್ರ ಅದನ್ನ ನನಗೆ ವಾರ್ನಿಂಗ್ ಮಾಡ್ತಾ ಇದ್ರೆ ಪರಿಶುದ್ಧತೆ ಇಲ್ಲದೇ ಇದ್ರೆ ನೀವು ನಮ್ಮನ್ನ ನೋಡಕ್ಕೆ ಆಗಲ್ಲ ಅದನ್ನ ಯಾವ ರೀತಿ ಹೇಳ್ತಾ ಇದ್ರೆ ಯಾವ ರೀತಿ ಆ ಯಾರಾದ್ರೂ ತಂದೆ ಮಕ್ಕಳು ಎಲ್ಲ ರೀತಿಯಲ್ಲಿ ನನ್ನ ಮುಖಾನೆ ನೋಡ್ಬೇಡ ನೀನು ನೀನಲ್ಲಿ ಪರಿಶುದ್ಧತೆ ಇಲ್ಲದೇ ನನ್ನ ನೋಡಕ್ಕೆ ಬರ್ಬೇಡ ಅನ್ನೋಂತ ರೀತಿಲಿ ಆ ಮಾತು ಏ ಅರ್ಥ ಮಾಡ್ಕೊಳ್ರಿ ಎಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಕರ್ತನಾದ ಏ ಸು ಕಿಸ್ತನು ತಂದೆಯ ದೇವರನ್ನ ಎಷ್ಟರ ಮಟ್ಟಿಗೆ ಪರಿಶುದ್ಧತೆ ಮಾಡಿದ್ರು ಅಂತ ವಿಷಯ ಇದಕ್ಕೆ ದೇವ್ರ ಮಕ್ಳು ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಈ ವಾಕ್ಯಗಳು ನಮಗೆ ನೋಡೋದಕ್ಕೆ ಓದೋದಕ್ಕೆ ತುಂಬಾ ಸಾಧನವಾಗಿರ್ಬಹುದು ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತಿನ ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ ಅಂತ ಇಲ್ಲಿ ದೇವ್ರು ಏನ್ ಹೇಳ್ತಿದ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರಿಶುದ್ಧತಿನ ತೋರ್ಸುವಂತ ವಿಷಯ ಎಲ್ಲಿದೆ ಅಂದ್ರೆ ನೀವು ಮಾಡುವಂತ ಪ್ರತಿ ದಿನದ ಪ್ರಯತ್ನದಲ್ಲಿದೆ ಪ್ರಯತ್ನ ಅಂದ್ರೆ ಏನು ಪ್ರಯತ್ನ ಅಂದ್ರೆ ಈಗ ನೋಡಿ ಈಗ ಒಂದು ಹಂಡ್ರೆಡ್ ಮೀಟರ್ ರೇಸ್ ಓಡೋದಕ್ಕೆ ಮೊದಲು ಬರ್ಬೇಕು ಅಂದ್ರೆ ಇಷ್ಟು ಸಮಯದಲ್ಲಿ ಒಳಗೆ ಓಡ್ಬೇಕಂದ್ರೆ ಅವನು ಒಂದೇ ಕ್ಷಣದಲ್ಲಿ ಆ ಒಂದು ರೇಸ್ನ ಅವನು ಮುಗಿಸಲ್ಲ ಅಲ್ವಾ ಆ ಇಷ್ಟು ಮೀಟರ್ ಇಷ್ಟು ಸಮಯದೊಳಗೆ ಓಡ್ಬೇಕು ಇಷ್ಟು ಡಿಸ್ಟೆನ್ಸ್ ಅನ್ನ ಇಷ್ಟು ಒಂದು ದೂರವನ್ನ ಇಷ್ಟು ಸಮಯದೊಳಗೆ ನೀನು ಸೇರ್ಬೇಕು ಅಂದಾಗ ಅವನು ಮೊದಲನೇ ಹೆಜ್ಜೆಯಲ್ಲೇ ಮೊದಲನೇ ಒಂದು ಇದ್ರಲ್ಲೇ ಓಡ್ಬಿಡಲ್ಲ ಪ್ರಯತ್ನ ಮಾಡ್ತಾನೆ ಟ್ರೈ ಮಾಡ್ತಾನೆ ಮೊದಲನೇ ಸರಿ ಕಡಿಮೆ ಆಗಿರ್ಬೋದು ಎರಡನೇ ಸರಿ ಇನ್ನ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಲ್ವಾ ಒಂದು ಹಂಡ್ರೆಡ್ ಮೀಟರ್ನ ಒಂದ್ ವ್ಯಕ್ತಿ ಏನ್ ಮಾಡ್ತಾನೆ ಒಂದು ಐದ್ ಓಡ್ತಾನೆ ಇಟ್ಕೊಳ್ಳಿ ಮೀಟರ್ ನಿಮಿಷ ಇನ್ನು ಕಡಿಮೆ ಓಡಬಹುದು ಅಲ್ವಾ ಒಂದ್ ಒಂದ್ ಮಿನಿಟ್ ತರ್ಟಿ ಸೆಕೆಂಡ್ ಓಡಬಹುದು ಹಾಗೆ ಓಡ್ತಾನಂದ್ರೆ ಇನ್ನು ಅವ್ನು ಏನ್ ಮಾಡ್ಬೇಕು ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡ್ ಬರ್ತಾನೆ ಆಗ ಒಂದ್ ದಿನ ಪ್ರಾರ್ಥ ಪ್ರಯತ್ನ ಮಾಡ್ತಾ ಪ್ರಯತ್ನ ಮಾಡ್ತಾ ಒಂದ್ ದಿನ ಏನ್ ಮಾಡ್ತಾನೆ ಅಂದ್ರೆ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಆ ಹಂಡ್ರೆಡ್ ಮೀಟರ್ ನ ಓಡಿರ್ತಾನೆ ಅಂದ್ರೆ ಏನರ್ಥ ಈ ಶಾರ್ಟ್ ಟೈಮ್ ಅಲ್ಲಿ ಓಡೋದಕ್ಕೆ ಈ ಟ್ರೈನಿಂಗ್ ಇಲ್ಲಿ ಕೂಡ ನಾವು ಪ್ರಯತ್ನ ಪಡ್ತಾ ಇರೋದೇನಪ್ಪಾ ಅಂದ್ರೆ ಪರಿಶುದ್ಧತೆಯನ್ನ ಸಂಪೂರ್ಣ ಹೊಂದೋದಿಕ್ಕೆ ಪ್ರಯತ್ನ ಅಂದ್ರೆ ಏನ್ ಅರ್ಥ ಅಲ್ಲ ಅಂದ್ರೆ ಪ್ರಯತ್ನ ಮಾಡ್ರಿ ಅಂದ್ರೆ ಬಿಟ್ಬಿಡಿ ಅನ್ನೋಂತ ಅರ್ಥ ಅಲ್ಲ ಪ್ರಯತ್ನ ಮಾಡ್ತಿದ್ರೆ ಮಾತ್ರ ಪರಿಶುದ್ಧ ಆಗ್ತೀರಾ ಅಂತ ಅರ್ಥ ಆದ್ರೆ ಸುಮ್ನೆ ಟ್ರೈ ಮಾಡಿ ನೋಡ್ರಿ ಅಂದ್ರೆ ಬಿಟ್ಬಿಡ್ರಿ ಹೆಂಗ ಪ್ರಯತ್ನ ಮಾಡ್ತಿದ್ರಲ್ಲ ಬಿಟ್ಬಿಡ್ರಿ ಅನ್ನೋಂತ ಅರ್ಥ ಅಲ್ಲ ಈ ವಾಕ್ಯದ ಅರ್ಥ ನೀವು ಪ್ರಯತ್ನ ಪ್ರತಿದಿನ ನೀವು ಪ್ರಯತ್ನ ಮಾಡ್ತಿದ್ರೆ ಮಾತ್ರ ಪರಿಶುದ್ಧತೆಯನ್ನು ಹೊಂದಕ್ಕಾಗುತ್ತೆ ಹೊರತು ಒಂದೇ ದಿನದಲ್ಲಿ ಪರಿಶುದ್ಧತೆಯ ಹೊಂದೋದಿಕ್ಕೆ ನಿಮ್ಮಿಂದ ಸಾಧ್ಯತೆ ಇಲ್ಲ ಅನ್ನೋಂಥ ವಿಷಯವನ್ನ ನಮ್ಗೆ ಎಚ್ಚರಿಕೆಯಾಗಿ ಏನ್ ಮಾಡ್ತಿದಾರೆ ಇನ್ನು ಕೂಡ ಹಲವಾರು ವಿಷಯಗಳನ್ನ ನಾವು ನೋಡ್ಬೋದು ಅಲ್ವಾ ಆ ದೇವ್ರ ಮಕ್ಕಳು ಆ ಹೃದಯದಲ್ಲಿ ನಾವು ಆ ಪರಿಶುದ್ಧ ಹೊಂದೋದಿಕ್ಕೆ ನಾವು ಮಾಡುವಂತ ಪ್ರಯತ್ನವನ್ನ ದೇವರು ಪ್ರತಿ ದಿನ ನೋಡ್ತಾ ಇರ್ತಾರೆ ಯಾವ ರೀತಿ ಪ್ರಯತ್ನಗಳನ್ನ ನಾವು ಹೊಂದೋದಿಕ್ಕೆ ಆ ಪ್ರತಿದಿನ ಪ್ರಯತ್ನ ಪಡ್ತಾ ಇದೀವಿ ರೈಟ್ ಅಲ್ವಾ ಇದು ಯಾವ ರೀತಿ ಇರುತ್ತೆ ಅಂದ್ರೆ ದೇವ್ರು ಕೊಟ್ಟಿರುವಂತ ಈ ಕರೆಗೆ ನಾವು ಕೊಡುವಂತ ಸೀರಿಯಸ್ನೆಸ್ ಮೇಲೆ ಇರುತ್ತೆ ಸೀರಿಯಸ್ನೆಸ್ ಅಂದ್ರೆ ತಂಡದಲ್ಲಿ ಅದಕ್ಕೆ ಸರಿಯಾದ ಪದ ಯಾವ ರೀತಿ ಇರ್ಬೋದು ಅದಕ್ಕೆ ಕೊಡುವ ಪ್ರಾಮುಖ್ಯದ ಮಟ್ಟಿಗಿರುತ್ತೆ ಅದು ಕೊಡುವಂತ ಇಂಪಾರ್ಟೆನ್ಸ್ ಮಟ್ಟಿಗಿರುತ್ತೆ ದೇವ್ರ ನನ್ನ ಕೊಟ್ಟಿರುವಂತಹ ಕರೆ ನನ್ನ ಜೀವನದ ಪ್ರತಿಯೊಂದು ವಿಷಯಗಳಿಗಿಂತ ತುಂಬಾ ಶ್ರೇಷ್ಠವಾದದ್ದು ನನ್ನ ಜೀವನದಲ್ಲಿ ನಾನು ಪಡ್ಕೊಬೇಕು ನಾನು ಹೊಂದ್ಬೇಕು ನಾನು ಗಳಿಸ್ಬೇಕು ನಾನು ಅದನ್ನ ಆ ಗುರಿಯನ್ನ ತಲುಪಬೇಕಂತ ಹೊಂದಿರುವಂತ ಎಲ್ಲಾ ಉದ್ದೇಶಗಳಿಂದ ಬಹು ಶ್ರೇಷ್ಠವಾದದ್ದು ಅಂತ ಯಾರು ಗಣಿಸುತ್ತೋ ಅವರು ಆ ಪ್ರಯತ್ನವನ್ನ ಪಡ್ತಾರೆ ಆಯ್ತು ಬಿಡಪ್ಪ ಪರವಾಗಿಲ್ಲ ನಾನು ಅದನ್ನು ಮಾಡ್ಕೊಳ್ತೀನಿ ಇದನ್ನು ಮಾಡ್ಕೊಳ್ತೀನಿ ಅದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಅದ್ ಮಾಡಲ್ಲ ಟ್ರೈ ಮಾಡೋಣ ಏನೋ ಟ್ರೈ ಮಾಡ ಅನ್ನೋರು ಖಂಡಿತವಾಗ್ಲೇನ್ ಮಾಡಲ್ಲ ಪರಿಶುದ್ಧತೆ ಕಡೆಗೆ ಹೋಗಲ್ಲ ಯಾರೋ ಪರಿಶುದ್ಧತೆ ತುಂಬಾ ಪ್ರಾಮುಖ್ಯ ಇದೆ ಯಾಕಂದ್ರೆ ನಾನು ದೇವ್ರನ್ನ ನೋಡ್ಲೇಬೇಕು ನಾನು ನೋಡೋದಕ್ಕೆ ಬಂದಿದ್ದೀನಿ ನನ್ ದೇವ್ರ್ ನೋಡಿದ್ರೆ ಮಾತ್ರ ಮಿಕ್ಕಿದ ನನ್ ಸಿಗೋದು ದೇವ್ನ ನನ್ನ ಮೀಟ್ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಬೇರೆ ವಿಷಯನ ಎಲ್ಲಿ ಸಿಗುತ್ತೆ ಕ್ರಿಸ್ತನೊಂದಿಗೆ ಮೊದಲೇಗಿತಿ ಆಗುವಂತ ಅವಕಾಶ ಸಿಗುತ್ತೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವಂತ ಅವಕಾಶ ಎಲ್ಲಿ ಸಿಗುತ್ತೆ ಕ್ರಿಸ್ತನಿಗೆ ಶರೀರವಾಗಿರುವಂತ ಅವಕಾಶ ಎಲ್ಲಿ ಸಿಗುತ್ತೆ ಈ ಲೋಕದ ಯಾಜಕರಾಗಿ ಮಹಾಯಾಜಕನ ಜೊತೆಗೆ ಯಾಜಕರಾಗಿ ಸೇವೆ ಮಾಡುವಂತ ಅವಕಾಶ ಎಲ್ಲಿ ಸಿಗುತ್ತೆ ಅಲ್ವಾ ಇದ್ಯಾವುದು ಇಲ್ವಲ್ಲ ದೇವ್ನ ನೋಡಕ್ಕೆ ಆಗಿಲ್ಲ ಮತ್ತೆ ಎಲ್ಲಿ ಜೊತೆಗಿರಕ್ಕಾಗುತ್ತೆ ಮೀಟ್ ಮಾಡೋಕೆ ಆಗಿಲ್ಲ ಯೋಚನೆ ಮಾಡ್ರಿ ಹಾಗಾದ್ರೆ ಪರಿಶುದ್ಧತೆ ಅನ್ನೋದು ಎಷ್ಟು ಪ್ರಾಮುಖ್ಯವುಳ್ಳವಾದಾಗಿದೆ ದೇವ್ರ ಮಕ್ಕಳು ಪ್ರತಿ ಹಂತದಲ್ಲೂ ಆ ಪರಿಶುದ್ಧತೆಯನ್ನ ಗಳಿಸೋದಿಕ್ಕೆ ಪ್ರಯತ್ನಗಳನ್ನ ಮಾಡ್ಬೇಕು ಪ್ರತಿ ದಿನ ಪ್ರಯತ್ನ ಮಾಡ್ಬೇಕು ಪ್ರತಿ ದಿನ ಪ್ರಯತ್ನ ಮಾಡಿದ್ರೆ ಮಾತ್ರ ಒಂದು ದಿನ ದೇವ್ರ ಎದುರು ನೋಡುವಂತ ಪರಿಶುದ್ಧತೆಯನ್ನ ನಾವು ಹೊಂದಿರ್ತೀವಿ ಇಲ್ಲದಿದ್ರೆ ದೇವ್ರನ್ನ ನಮ್ಮತ್ರ ಎದುರು ನೋಡುವಂತಹ ಪರಿಶುದ್ಧತೆ ನಾವು ಹೊಂದಕ್ಕಾಗ್ದೇನೆ ಸತ್ತೋಗ್ಬಿಡ್ತೀವಿ ಆಗ ದೇವ್ನ ನೋಡುವಂತ ಅವಕಾಶ ನಮ್ಗೆ ಸಿಗದೆ ಹೋಗಬಹುದು ಸೊ ದೇವ್ರ ಮಕ್ಕಳು ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡುವ ಇನ್ನೂ ಸಾಕಷ್ಟು ವಿಚಾರಗಳಿದೆ ನಾವು ಹಾಗೆ ಮುಂದುವರಿತಾ ನೆಕ್ಸ್ಟ್ ಒಂದು ವಾಕ್ಯವನ್ನು ಕೊಡಬಹುದಾದ ಎರಡು ಕರೆತಿದ್ದವರೆಗೆ ಎಲ್ಲನೇ ಅಧ್ಯಾಯ ಒಂದನೇ ವಾಕ್ಯ ಎರಡು ಕರೆದಿದ್ದವರೆಗೆ ಎಲ್ಲನೇ ಅಧ್ಯಾಯ ಒಂದನೇ ವಾಕ್ಯ ಪ್ರಿಯರೇ ಎಸ್ ಓದೆ ಪ್ರಿಯತೆ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶಾರೀರ ಆತ್ಮಗಳ ಕಷ್ಮಲವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಪ್ರೇರ ಈ ವಾಗ್ದಾನಗಳು ನಮಗಿರುವುದರಿಂದ ಏನ್ ವಾಗ್ದಾನಗಳಿದೆ ದೇವರ ವಾಗ್ದಾನಗಳಿದೆ ದೇವರ ಅತಿ ಶ್ರೇಷ್ಠವಾದಂತಹ ಈಗ ವಾಗ್ದಾನಾಟ್ಸ್ಆಪ್ ಅಲ್ಲಿ ಬರ್ತಾ ಇರತ್ತಲ್ವಾ ತುಂಬಾ ವಾಗ್ದಾನಗಳು ಸಹೋದರ ಆಗ್ತಾ ಇರ್ತಾರೆ ಸಿಸ್ಟರ್ಸ್ ಎಲ್ಲ ಓದಿ ಅದನ್ನ ಆಡಿಯೋ ರೆಕಾರ್ಡ್ ಮಾಡಿ ಆಗ್ತಾರೆ ಅಂದ್ರೆ ವಾಗ್ದಾನೆಲ್ಲ ಗಮನ ಏನಪ್ಪ ವಾಗ್ದಾನ ಹೇಳ್ತಾ ಇದೆ ವಾಗ್ದಾನ ಏನ್ ಹೇಳ್ತಾ ಇದೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ವಾಗ್ದಾನ ಪ್ರತಿಯೊಂದು ಹೇಳುವಂತ ಮಾತೇನ್ ಗೊತ್ತಾ ನಾನ್ ಇದೀನಿ ನೀವ್ ಇದನ್ ಮಾಡಿದ್ರೆ ನಿಮ್ಗೆ ಇದ್ ಕೊಡ್ತೀನಿ ನೀವು ಜಯಿಸಿದ್ರೆ ನಿಮ್ಗೆ ಇದೆಲ್ಲಾ ಸಿಗುತ್ತೆ ನಾನ್ ನಿಮ್ಮನ್ನ ಕೈ ಬಿಡಲ್ಲ ಅಂದ್ರೆ ದೇವರು ನಮ್ಮನ್ನ ಕಾಯ್ದು ಕಾಪಾಡಿ ಏನು ಅಂತ ರೀತಿಯಲ್ಲಿ ನಮ್ನ ದೇವರ ಸನ್ನಿಧಿಗೆ ಸೇರಿಸುವಂತ ಹಲವಾರು ಮಾತುಗಳನ್ನ ನಮ್ಗೆ ಹೇಳಿಟ್ಟಿದ್ದಾರೆ ದೇವರ ಭಕ್ತರ ಮೂಲಕ ಹೇಳಿಟ್ಟಿದ್ದಾರೆ ಅಲ್ವಾ ಈ ವಾಗ್ದಾನ ಹೊಂದ್ಬೇಕಾದ್ರೆ ಸುಮ್ನೆ ಅಂತೂ ಹೊಂದಕ್ಕಾಗಲ್ಲ ಹೇಗ್ ಹೊಂದ್ಬೇಕು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕುಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಆ ಪವಿತ್ರವನ್ನು ಏನ್ ಮಾಡ್ಬೇಕು ಸಿದ್ಧಿಗೆ ಅಂದ್ರೆ ಏನರ್ಥ ಸಿದ್ಧಿ ಅಂದ್ರೆ ಕಂಪ್ಲೀಟ್ನೆಸ್ ಅದನ್ನ ಸ್ಟ್ಯಾಂಡ್ ಮಾಡ್ಬೇಕು ಅದನ್ನ ನೆಲೆ ನೆಲೆ ನೋಡ್ಬೇಕು ಪವಿತ್ರೀನಿ ನೋಡಿ ಈಗ ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಒಂದು ಮೌಂಟ್ ಎವರೆಸ್ಟ್ ನ ಹತ್ಬೇಕಂತ ಇಟ್ಕೊಳ್ಳಿ ಮೌಂಟ್ ಎವರೆಸ್ಟ್ ನ ಬೆಟ್ಟವನ್ನ ಹತ್ತಿ ಒಂದು ದೊಡ್ಡ ಒಂದು ಪರ್ವತವನ್ನ ಹತ್ತಿ ಅಲ್ಲಿ ಬಾವುಟವನ್ನ ಆರಿಸ್ತಾನ ನೋಡ್ರಿ ಅವ್ನು ಸ್ಟ್ಯಾಂಡ್ ಮಾಡ್ಬಿಟ್ಟ ಅಲ್ಲಿ ನೋಡಿ ನಾನ್ ಮೇಲೆ ಬಂದ್ಬಿಟ್ಟಿದ್ದೀನಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ನಾನೇ ಹತ್ ನೋಡಿ ಅದಕ್ಕೆ ಪ್ರೂಫ್ ನೋಡಿ ಎವಿಡೆನ್ಸ್ ನೋಡಿ ಬಾವುಟ ಆರಿಸ್ಬಿಟ್ಟಿದ್ವಿ ಆ ರೀತಿ ಪವಿತ್ರಾತ್ಮ ಪವಿತ್ರತ್ವವನ್ನ ಸಿದ್ಧಿಗೆ ತರ್ಬೇಕು ನೋಡಿ ನಾನು ಬಂದ್ಬಿಟ್ಟಿದ್ದೀನಿ ಪರಿಶುದ್ಧತ್ವನ ಹೊಂದ್ಕೊಂಡ್ಬಿಟ್ಟಿದ್ದೀನಿ ಅನ್ನಂತ ರೀತಿಯಲ್ಲಿ ಬರ್ಬೇಕಾದ್ರೆ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಪ್ರಯತ್ನ ಮಾಡ್ತಿದ್ರೆ ಏನ್ ಮಾಡಕ್ಕಾಗಲ್ಲ ಯಾವುದೇ ವಿಷಯಗಳನ್ನ ಅಲ್ಲಿ ಮಾಡಕ್ಕಾಗಲ್ಲ ಅದೇ ಈ ಪವಿತ್ರ ಪರಿಶುದ್ಧರಾಗುದಕ್ಕೆ ದೇವ್ರ ಮಕ್ಳು ಎಷ್ಟ್ ಇಂಪಾರ್ಟೆಂಟ್ ಕೊಡ್ತೀವಿ ನೋಡ್ಬೇಕಾದ್ರೆ ಮೊದಲೇದಾಗಿ ಪವಿಷ್ ಪರಿಶುದ್ಧತೆ ಇದ್ರೆ ದೇವ್ರನ್ನ ನೋಡಕ್ಕಾಗಲ್ಲ ಪರಿಶುದ್ಧತೆ ನಾವು ಒಂದೇ ದಿನದಲ್ಲಿ ಹೊಂದಕ್ಕಾಗಲ್ಲ ಪರಿಶುದ್ಧತೆನ ಏನ್ ಮಾಡಲ್ಲ ನಾವು ಪ್ರತಿದಿನ ಪ್ರಯತ್ನ ಮಾಡ್ತಾ ಇರ್ಬೇಕು ಪರಿಶುದ್ಧತ ಒಂದು ತಲಹಾದಿ ಯಾವ್ದ್ರ ಮೇಲೆ ಡೆಪೆಂಡ್ ಆಗಿದೆ ಅಂದ್ರೆ ಧರ್ಮವನ್ನ ಪ್ರೀತಿ ಮಾಡಿ ಅಧರ್ಮವನ್ನ ಹಗೆ ಮಾಡುವಂತ ಗುಣಗಳನ್ನ ನಾವು ಬೆಳೆಸ್ಕೊಂಡು ಪ್ರತಿದಿನ ಗುಣಗಳ ಗುಣ ನಮ್ಮನ್ನ ಕೆಲಸ ಮಾಡಿಸ್ಬೇಕು ಇದೆಲ್ಲಾ ಮಾಡಿ ದಿನ ಪ್ರಯತ್ನ ಮಾಡ್ತಿದ್ರೆ ಮಾತ್ರ ದೇವರು ನೋಡುವಂತಹ ಪರಿಶುದ್ಧತಿನ ಹೊಂದ್ಕೊಳಕೆ ಆಗುತ್ತೆ ಇಲ್ಲದ್ರೆ ಏನ್ ಮಾಡಕ್ಕಾಗಲ್ಲ ಆ ಪರಿಶುದ್ಧತೆನ ಒಂದು ಆಗಲ್ಲ ಒಂದು ಕುಲಿತವರಿಗೆ ಒಂದನೇ ಅಧ್ಯಾಯ ಹತ್ತನೇ ವಾಕ್ಯವನ್ನು ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಹೌದಾ ಕ್ರಿಸ್ತನ ಇಲ್ಲಿ ಏನಕ್ಕೆ ಮಾತಾಡ್ತಾ ನೀವು ಒಂದು ಕುರಿತದವರಿಗೆ ಒಂದನೇ ಏನಪ್ಪಾ ಅಂದ್ರೆ ಈ ಸಮಾಧಾನವನ್ನ ಸಭೆಯಲ್ಲಿ ನಾವು ಕಾಪಾಡ್ಕೊಳ್ಳುವಂತ ಒಂದು ವಿಷಯ ಕಳ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭೇದಗಳು ಉಂಟಾಗುತ್ತೆ ಸಗೋದು ನಿಮ್ಮೆಲ್ಲರ ನಿಮ್ಮೆಲ್ಲರ ಮಾತು ಒಂದೇ ಆಗಿರ್ತದೆ ನಿಮ್ಮಲ್ಲಿ ಭೇದಗಳಿಲ್ಬಾರದು ನಿಮ್ಮಲ್ಲಿ ಭೇದಗಳಿದ್ದಾಗ ಏನಾಗುತ್ತೆ ಸಮಾಧಾನ ಕಾಯ್ದುಕೊಳಕ್ ಆಗುತ್ತಾ ಕೇಳ್ತಾರಂತ ಪ್ರಶ್ನೆ ನೀವೇ ಯೋಚನೆ ಮಾಡ್ಬೇಕು ರಿಯಾಲಿಟಿನ ತಿಂಕ್ ಮಾಡ್ಬೇಕು ಯಾಕಂದ್ರೆ ನಾವು ಕೂಡ ಇದೆ ಅಂತದಲ್ಲಿ ಇದೀವಿ ನಮ್ಮೆಲ್ಲರೂ ಕೂಡ ಸಭೆ ಇದೆ ಸಭೆ ಐಕ್ಯತೆ ಇದೆ ದೇವ್ರ ಮಕ್ಕಳ ಜೊತೆಗೆ ಇದ್ದೀವಿ ಎಲ್ಲೋ ಒಂದ್ ಕಡೆ ಈ ಮಾತಿನ ಅರ್ಥ ಮಾಡ್ಕೊಳ್ದೆ ಇದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಮೀರಿ ನಡೆಯುವಂತ ಅವಶ್ಯಕತೆ ಇಲ್ಲ ಅವಕಾಶಗಳು ಇಲ್ಲ ಸನ್ನಿವೇಶಗಳು ಬಂದ್ಬಿಡುತ್ತೆ ಆ ಸನ್ನಿವೇಶಗಳು ಬಂದಾಗ ಏನಾಗುತ್ತೆ ನಾವು ಮೀರಿ ನಡೆದು ಅದನ್ನ ಕೊನೆಗೆ ವಾಕ್ಯನ ಅದಿಲ್ಲ ಆ ರೀತಿ ಇಲ್ಲ ಬ್ರದರ್ ವಾಕ್ಯ ಬೇರೆ ನೀವು ಬೇರೆ ತರ ಹೇಳ್ತಾ ಇದೀರ ಅನ್ನೊಂದು ರೀತಿಲಿ ಆಗ್ಬಿಡ್ತೀನಿ ಕೆಲವೊಂದು ಬೇರೆ ಬೇರೆಯವ್ರು ಏನ್ ಅಂದ್ರೆ ವಾಕ್ಯದ ಮೂಲಕ ಅವ್ರನ್ನ ಸರಿಪಡಿಸೋಕೆ ಏನಾದ್ರು ವಾಕ್ಯ ತೋರ್ಸುದ್ರೆ ಬ್ರದರ್ ಬೈಬಲ್ ಎಲ್ಲ ಇಡ್ಲಿ ಬಿಡಿ ಬ್ರದರ್ ಅದನ್ನೇ ವಾಕ್ಯನ ಪ್ರತಿ ಸರಿ ಆಕೆ ಹೇಳ್ತೀರಾ ನೀವು ಇಡ್ಲಿ ಬಿಡ್ರಿ ನಿಮ್ ನನ್ನ ಹತ್ರ ಹೇಳಿ ಮಾತಾಡಿ ಕ್ಲಿಯರ್ ಆಗಲಿ ಅನ್ನೋಂಥ ವಿಷಯ ಮಾತಾಡ್ತಾರೆ ಕ್ರಿಸ್ತನ ಪ್ರೀತಿ ಸದಸ್ಯವರಿ ನಾವ್ ಏನೇ ಮಾತಾಡೋದಕ್ಕೂ ನಮ್ ವಾಕ್ಯ ಬೇಕು ವಾಕ್ಯದ ಆಧಾರದಲ್ಲಿ ನಾವು ಮಾತಾಡೋದು ನಿಮ್ಮೆಲ್ಲರ ಮಾತು ಒಂದೇ ಆಗಿರ್ಬೇಕು ನೋಡಿ ಈ ಮಾತನ್ನ ಗಮನಿಸಿ ನಿಮ್ಮೆಲ್ಲರ ಮಾತು ಒಂದೇ ಆಗಿರ್ಬೇಕು ಬೇರೆ ಆಗಿದ್ರೆ ಭೇದಗಳು ಬರುತ್ತೆ ಒಂದೇ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಹಾ ಒಂದೇ ಆಗಿರ್ಬೇಕಾದ್ರೆ ಸಭೆ ಬೋಧಕರ ಮಾತನ್ನ ಕೇಳ್ಬೇಕು ಅಂತ ಖಂಡಿತ ಇಲ್ವೇ ಇಲ್ಲ ದೇವರ ವಾಕ್ಯನ ಅಷ್ಟೇ ನಾನು ಮಾಡ್ತಾರಂತ ಪ್ರತಿಯೊಂದು ವಿಷಯ ಕೂಡ ದೇವರ ವಾಕ್ಯಕ್ಕನುಸಾರವಾಗಿದೆಯಾ ಅದೇ ಒಂದೇ ಮಾತು ಹಿರಿಯರು ಕೂಡ ಅದನ್ನೇ ಫಾಲೋ ಮಾಡ್ಬೇಕು ಸಭೆಯರ್ ಕೂಡ ಅದನ್ನೇ ಫಾಲೋ ಮಾಡಬೇಕು ನಾನು ಯಾವ್ದೋ ಒಂದು ವಿಷಯ ಮಾಡ್ಬಿಟ್ಟು ಇಲ್ಲ ನಾನು ಮಾಡಿದ್ದು ಸರಿ ಅಂತ ನಾನು ಹೋರಾಡ್ತಿದ್ರೆ ಅದು ಕರೆಕ್ಟ್ ಅಂತ ನಾನೇ ಫೈಟ್ ಮಾಡ್ತಿದ್ರೆ ನೋಡಿ ನಾನು ಈ ತರ ಮಾಡ್ದೆ ಆತರ ಆಯ್ತು ನೀವೇ ಎಲ್ಲಿ ಬ್ರದ ಸಿಸ್ಟರ್ ಇದು ನ್ಯಾಯನಾ ಇದು ನೀತಿನ ಈ ತರ ಅವ್ರು ಮಾಡ್ಬೋದಾಯ್ತಾ ಅಂತ ನಾನು ಹೋರಾಡ್ತಾ ಇದೀನಿ ಯಾವ ವಾಕ್ಯ ಆಧಾರಗಳಿದೆ ಯಾವ ವಾಕ್ಯದ ಆಧಾರಗಳ ಮೇಲೆ ಇದನ್ನೆಲ್ಲ ಮಾಡ್ತಾ ಇದೀನಿ ಯಾವ ಸತ್ಯವೇದ ವಾಕ್ಯ ನನಗೆ ಬಲ ಕೊಡ್ತಾ ಇದೆ ಇದನ್ನ ಮಾಡಿ ಅಂತ ಹೇಳ್ಬಹುದಲ್ಲ ಅದೇ ಒಂದೇ ಯಾವಾಗ ಈ ತರ ನಮ್ಗೆ ಒಂದೇ ಮಾತಿರಲ್ವೋ ಅವಾಗ ಏನಾಗುತ್ತೆ ಭೇದಗಳು ಬರುತ್ತೆ ಸಮಾಧಾನ ಇರುತ್ತಾ ಸಮಾಧಾನ ಇರಲ್ಲ ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಸಮಾಧಾನವಾಗಿರೋದಕ್ಕೆ ನಾವು ಕಾಪಾಡ್ಕೊಬೇಕಾದ್ರೆ ನಾವ್ ಮಾಡ್ಬೇಕಂತ ಮುಖ್ಯವಾದ ವಿಷಯ ಏನು ದೇವರ ವಾಕ್ಯಕ್ಕೆ ಎಷ್ಟು ಮಟ್ಟಿಗೆ ನಾನು ಕಿವಿ ಕೊಟ್ಟಿದ್ದೀನಿ ನಾನು ಮಾಡುತ್ತ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ದೇವರ ಮಾತುಗೂ ದೇವರ ವಾಗ್ದಾನಗಳಿಗೂ ಎಷ್ಟು ನಾನು ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ನಾನು ಆಗ್ಲೇ ಈ ವಿಷಯವನ್ನ ನಿಮ್ಗೆ ಹೇಳಿದ್ದೆ ಏನಪ್ಪಾ ಅಂದ್ರೆ ಯಾರೊಬ್ರು ದೇವ್ನ ಸಂಪೂರ್ಣವಾಗಿ ಆತುಕೊಂಡಿರ್ತಾರೋ ಆತನಲ್ಲೇ ಭರವಸೆ ಇಟ್ಟಿರ್ತಾರೋ ದೇವರವನ್ನ ಸಂಪೂರ್ಣ ಸಮಾಧಾನದಿಂದ ಪೂರ್ಣ ಸಮಾಧಾನದಿಂದ ಕಾಯ್ದುಕೊಳ್ತಾರೆ ಅಂತ ಹಾಗೆ ಬೇಕಾದ್ರೆ ದೇವನೇ ಅಂದ್ರೆ ಅರ್ಥವೇನು ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟಿದ್ದೀನಿ ನಾವು ಯಾವುದೇ ವಿಷಯವನ್ನ ಮಾಡುದು ದೇವರ ವಾಕ್ಯದ ಆಧಾರಗಳಿಂದನೇ ಮಾಡಿರ್ತೀನಿ ನನ್ನಲ್ಲಿ ಯಾರಾದ್ರೂ ಕೇಳಿದ್ರು ಬ್ರದರ್ ಈ ವಿಷಯವನ್ನ ಯಾಕೆ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಬ್ರದರ್ ಬನ್ನಿ ನೋಡ್ರಿ ಈ ವಾಕ್ಯವನ್ನು ಓದಿ ಈ ವಾಕ್ಯ ಏನ್ ಹೇಳ್ತಾ ಇದೆ ನಾನು ಇದ್ರ ಪ್ರಕಾರ ಮಾಡಿದ್ದೀನಿ ಬ್ರದರ್ ಈ ವಾಕ್ಯದ ಅರ್ಥ ಇದೆ ಬ್ರದರ್ ಹೀಗೆ ಮಾಡ್ಬೇಕಂತ ದೇವ್ ನನಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋಂತ ಹೇಳೋ ಹಾಗೆ ಆಗಿರ್ಬೇಕು ನಮ್ಮ ಮಾತು ಇಲ್ಲ ಬ್ರದರ್ ನನಗೆ ಇದು ಇಷ್ಟ ಆಯ್ತು ನನಗೆ ಇದು ಕಷ್ಟ ಆಯ್ತು ನನಗೆ ಬೇಡ ಇದು ನಾನ್ ಮಾಡಲ್ಲ ಅದು ದೇವರ ವಿಷಯಗಳಲ್ಲ ಕ್ರಿಸ್ತನ ಪ್ರೀತಿ ಸಾವಿರ ಅಂತಹ ಗುಣಗಳಿರೋರಿಗೆ ಭೇದಗಳನ್ನ ಉಂಟು ಮಾಡ್ಬಿಡ್ತಾರೆ ಅಲ್ವಾ ನಾನು ಹತ್ತು ವಾಕ್ಯಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಒಂದು ವಾಕ್ಯ ನನ್ನ ಇಷ್ಟದಂತೆ ಫಾಲೋ ಮಾಡಿದ್ರೆ ಭೇದ ಅಂತ ಆಗುತ್ತೆ ನೀವು ನಾನು ಅದನ್ನ ಕಾಪಾಡ್ಕೊಳಕ್ ಆಗಲ್ಲ ಸಮಾಧಾನ ಬೇಕಾ ಸಮಾಧಾನ ಇರ್ಬೇಕಾ ಅದಕ್ಕೆ ನಾನು ಮೊದಲೇ ವಿಷಯವನ್ನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ಕೊನೆಗೆ ಯಾಕೆ ಈ ವಾಕ್ಯವನ್ನು ಹೇಳ್ತಾ ಅಂದ್ರೆ ನಾನು ಸಮಾಧಾನವಾಗಿದ್ರು ಕೆಲವೊಂದ್ ಟೈಮ್ ಅಲ್ಲಿ ಸಭೆಯಲ್ಲಿರೋರು ಕೆಲವೊಂದು ನನ್ನ ಜೊತೆ ಸಮಾಧಾನವಾಗಿರೋಕೆ ಸಾಧ್ಯತೆ ಇರಲಿಲ್ಲ ಆದ್ರೆ ದೇವ್ರ ಮಕ್ಕಳು ಚಿಂತೆ ಬೇಡ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಡ್ರಿ ನಿರಾಶೆಗೊಳ್ಬೇಡ್ರಿ ನೀವು ಒಂದನ್ನು ಮಾತ್ರ ಯೋಚನೆ ಮಾಡಿ ನಾನು ದೇವರ ವಾಕ್ಯದ ಆಧಾರಗಳ ಮೇಲೆ ಮಾಡಿದೀನಾ ನಾನ್ ಹೀಗೆ ಮಾಡಿರ್ಬೇಕಾದ್ರೆ ಬೇರೊಬ್ಬ ಸಹೋದರ ಸಹೋದರಿ ಅದನ್ನ ಅಲ್ಲೇ ಗೆಳಿತಾ ಇದ್ದ ಅಂದ್ರೆ ಅವ್ರ ದೇವರ ವಾಕ್ಯಕ್ಕೆ ವಿರೋಧವಾಗಿದ್ರೆ ನಾನೇನು ಮಾಡಕ್ಕಾಗಲ್ಲ ನಾನು ಅವ್ರ ಜೊತೆಗೆ ಸಮಾಧಾನವಾಗಿರಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಆದ್ರೆ ಅವರು ದೇವರ ವಾಕ್ಯಕ್ಕೆ ವಿರೋಧವಾಗಿ ಮಾಡ್ತಾ ಇರ್ಬೇಕಾರೆ ನಾನು ಅವ್ರಿಗೆ ಸಮಾಧಾನವಾಗಿರೋದಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ಆ ಸಮಾಧಾನ ಹಾಳಾಗೋದಿಕ್ಕೆ ಸಮಾಧಾನ ಕಲ್ಪದಿಕ್ಕೆ ನಾನು ಕಾರಣನಲ್ಲ ನಾನು ಅದಕ್ಕೆ ಜವಾಬ್ದಾರನಲ್ಲ ಯಾಕಂದ್ರೆ ನಾನು ದೇವರ ವಾಕ್ಯವನ್ನೇ ಫಾಲೋ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಮನಸ್ಸಿತ್ತು ಅಂದ್ರೆ ನಿಶ್ಚಿಂತೆಯಿಂದ ಇರ್ರಿ ಅದ್ರೆ ಎಂತ ಇದೀನಿ ಎಲ್ಲರ ಜೊತೆಗೆ ಸಮಾಧಾನವಾಗಿರೋದಕ್ಕೆ ಸಾಧ್ಯತೆ ಆದ್ರೆ ನಾನೇನ್ ದೇವ್ರ ವಾಕ್ಯನ ಬ್ರೇಕ್ ಮಾಡಿರ್ತೀನಿ ಬ್ರೇಕ್ ಮಾಡಿ ಏನ್ ಮಾಡಿರ್ತೀನಿ ನಾನು ದೇವ್ರಿಗೆ ವಾಕ್ಯದ ವಿರುದ್ಧವಾಗಿ ಕೆಲಸ ಮಾಡ್ಬಿಟ್ಟು ಬೇರೆ ನೋಡಿ ಬ್ರದರ್ ನನ್ ಸಮಾಧಾನ ಹಾಲ್ ಮಾಡ್ಬಿಟ್ರು ನನ್ ಸಮಾಧಾನ ಕೇಳಿಸ್ಬಿಟ್ರು ನನ್ ಮೈಂಡ್ ನ ಡಿಸ್ಟರ್ಬ್ ಮಾಡ್ಬಿಟ್ರು ನಾನ್ ದೇವರೊಂದು ಸಮಾಧಾನ ಕಲ್ಕೊಂಡ್ಬಿಟ್ಟೆ ಇವರಿಂದ ನನ್ನ ಸಮಾಧಾನ ಹಾಲ್ ಆಯ್ತು ಅಂತ ಸಗೋದ್ರ ಮೇಲೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿದ್ದೆ ಅಂದ್ರೆ ಅದ್ರಕ್ಕೆ ನಿಜವಾಗ ಕಾರಣಕರ್ತರು ನಾನೇ ಆಗಿದ್ದೇನೆ ಯಾಕಂದ್ರೆ ನಾನು ದೇವರ ವಾಕ್ಯದ ಪ್ರಕಾರ ಫಾಲೋ ಮಾಡಿದೆ ಬೇರೆಯವರ ಮೇಲೆ ದೂರ ಹೇಳ್ತಾ ಇದೀನಿ ಈಗ ಒಂದೇ ಮನಸ್ಸಾಗಿರೋ ಸಾಧ್ಯತೆ ಇಲ್ಲ ಒಂದು ಅಭಿಪ್ರಾಯ ಬೆಳೆಯೋಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಸಮಾಧಾನ ಓಟ್ ಹೋಗ್ಬಿಡುತ್ತೆ ಭೇದಗಳು ಉಂಟಾಗುತ್ತೆ ಸಮಾಧಾನವಾಗಿರೋದಕ್ಕೆ ಸಾಧ್ಯತೆ ಇದು ತುಂಬಾ ಮುಖ್ಯವಾದಂತ ವಿಷಯ ಸಮಾಧಾನ ಸಮಾಧಾನ ಅಂದಾಗ ನಾವು ಲೋಕದವರ ಜೊತೆಗೆ ಸಮಾಧಾನವಾಗಿರೋಕ್ಕೆ ಸಾಧ್ಯತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನು ಜೊತೆ ಆ ಸೈತಾನನ ಯಾವುದೇ ಒಂದು ಸಿಸ್ಟಮ್ ಜೊತೆಗೆ ನಾವು ಸಮಾಧಾನವಾಗಿರೋಕ್ಕಾಗಲ್ಲ ಕೆಲಸದಲ್ಲಿ ಸಮಾಧಾನವಾಗಿರಕ್ಕಾಗಲ್ಲ ಬಟ್ ಸಮಾಧಾನವಾಗಿರೋಕ್ಕೆ ಪ್ರಯತ್ನ ಮಾಡ್ಬೇಕಂತ ಕೆಲಸ ಎಲ್ಲಿದೆ ಅಂದ್ರೆ ಸಭೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಿರುತ್ತೆ ಯಾಕಂದ್ರೆ ಅವ್ರು ಯಾವ ದೇವರನ್ನ ನಂಬಿದಾರ ಅದೇ ದೇವನ್ನ ನಾ ನಂಬಿದ್ದೀನಿ ಅವರು ಯಾವ ಕರ್ತನ ರಕ್ಷಕನಾಗಿದ್ರು ಅದೇ ಕರ್ತನ ನನಗೂ ರಕ್ಷಕನಾಗಿದ್ದಾನೆ ಅವ್ರು ಯಾವ ಕರೆಗೆ ಓಡ್ತಾ ಇದ್ರು ನಾನು ಕೂಡ ಅದೇ ಕರೆಗೆ ಹೋಗ್ತಾ ಇದ್ದೀನಿ ಅವ್ರು ಯಾವ ಸತ್ಯವನ್ನ ಫಾಲೋ ಮಾಡ್ತಾರೆ ನಾನು ಕೂಡ ಅದೇ ಸತ್ಯವನ್ನ ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ನಮ್ಮೆಲ್ಲರ ಮೈಂಡ್ ಒಂದೇ ಇರ್ಬೇಕಾ ಸಮಾಧಾನ ಇರ್ಬೇಕಲ್ವಾ ಇಲ್ಲೇ ಹೋಯ್ತು ಅಂದ್ರೆ ಕಾರಣ ಏನಿರಬಹುದು ಮಕ್ಕಳು ಅದನ್ನ ಕಂಡು ತುಂಬಾ ಈ ಸಿಕ್ಕಿಸ್ತಾರೆ ಪ್ರೀತಿ ಸರಸ್ ದೇವರ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಂಡಿದ್ದಾದ್ರೆ ತುಂಬಾ ಬಹಳ ನಾವ್ ಏನ್ ಮಾಡ್ತೀವಿ ಅರ್ಥ ಮಾಡ್ಕೊತೀವಿ ದೇವರ ವಾಕ್ಯವನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲೋ ಅವ್ರ ಮನೇಲೆ ಬ್ಲೇಮ್ ಮಾಡ್ತಾನೆ ಇರ್ತಾರೆ ಇವ್ರು ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ ಚಿಂತೆ ಇಲ್ಲ ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ಏನ್ ಹೇಳ್ತಾ ಇದೆ ನೀನು ಕೂಡ ದೇವರ ವಾಕ್ಯ ವಿರುದ್ಧ ಕೆಲಸ ಮಾಡಿದ್ಯಾ ನೋಡ್ದ ಅನ್ನೋಂತ ರೀತಿಯಲ್ಲಿ ಹೇಳ್ತಾ ಇದೀಯ ಅವಾಗ ಮಾತ್ರ ಎದುರ್ಕೊಬೇಕು ನನ್ನ ವಾ ನನ್ನ ಮನಸ್ಸು ಇಲ್ಲ ನೀನು ವಾಕ್ಯವನ್ನ ಆಧಾರವಾಗಿ ಕೆಲಸ ಮಾಡಿದ್ಯಾ ಅದರಿಂದ ಅವ್ರು ನಿನ್ ಮೇಲೆ ಇಡಿಸ್ತಾ ಹೋಯ್ತು ನೀನ್ ಈ ರೀತಿ ಮಾಡಿದ ಮೇಲೆ ದ್ವೇಷ ತೋರಿಸ್ತಾ ಇದ್ರ ಪರವಾಗಿಲ್ಲ ಸಗಸ್ಕೋ ಯಾಕಂದ್ರೆ ನೀತಿಯನ್ನಗೋಸ್ಕರ ನಾವು ಬಾಧೆಗಳನ್ನ ಸಗಸ್ಸಕ್ಕೆ ಬಂದಿದೀವಿ ಅಲ್ವಾ ನಾವು ಒಳ್ಳದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಕ್ಕೆ ಬಂದಿದ್ವಿ ಪರವಾಗಿಲ್ಲ ಇದು ದೇವರ ಮಕ್ಕಳಿಗೆ ದೊಡ್ಡ ವಿಷಯ ಅಲ್ಲ ದೇವ್ರ ವಾಕ್ಯ ಕೂಡ ಇದನ್ನ ಹೇಳ್ತಾ ಇದೆ ಸಗಸ್ಕೋ ಅಂತ ನಮ್ಗೆ ನಾವು ಸಮಾಧಾನ ಪಡಿಸ್ಕೊಬೇಕು ಅಲ್ವಾ ಈ ವಿಷಯಗಳನ್ನ ದೇವ್ರ ಮಕ್ಕಳು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು ನೆಕ್ಸ್ಟ್ ವಾಕ್ಯ ನೋಡ್ಬೇಕಾದ್ರೆ ಆ ಇಬ್ರಿಯದವರಿಗೆ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಾಕ್ಯ ಹ್ಮ್ ಪರಿಶುದ್ಧತ್ವ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿದರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಇಪ್ಪ ನಿಲ್ಸ ಯಾಕಂದ್ರೆ ಅದು ಸ್ವಲ್ಪ ಬೇರೆ ಟಾಪಿಕ್ ಆಗುತ್ತೆ ನೋಡ್ರಿ ಇದೇ ಒಂದು ವಿಷಯವನ್ನ ನೀವು ಹೋದಾಗ ಅಲ್ಲಿ ಬೇರೆ ತರ ಇದೆ ಅದನ್ನು ಓದಿ ನಡೀನಾದ್ಯ ಹದಿನೈದು ಓದಿ ಲುಕಿಂಗ್ ಡಿಲಿಜೆಂಟ್ಲಿ

ಕಳವಳ ಹುಟ್ಟಿಸಿ ಅದರಿಂದ ಅನೇಕರು ಅಶುದ್ಧರಾಗದಂತೆಯೂ ಆ ಅಲ್ವಾ ದೇವ್ರ ಮಕ್ಕಳು ನೆನ್ಪಲ್ಲಿ ಈ ವಾಕ್ಯವನ್ನ ಹಾಗೆ ಮೇಲ್ನೋಟಕ್ಕೆ ಹೋದ್ರೆ ಹೆಂಗಿರುತ್ತೆ ನೋಡ್ರಿ ಈಗ ಎಂಟು ಗಂಟೆ ಐವತ್ತೈದು ನಿಮಿಷ ಈ ವಾಕ್ಯವನ್ನ ಸಷ್ಟವಾಗಿ ಅರ್ಥ ಮಾಡ್ಕೊಳಕ್ಕೆ ನನಗೆ ಇನ್ನೂ ಒಂದು ಅರ್ವತ್ತೈದು ನಿಮಿಷ ಹೆಚ್ಚಾಗ್ಬೇಕು ಅಷ್ಟು ಮಟ್ಟಿಗೆ ಇದೆ ವಿಷಯ ಇದ್ರಲ್ಲಿ ರೈತ ಪಡಿಸ್ತಾನ ಪ್ರೀತಿ ಸೌರ ನಮ್ ಟೈಮ್ ಎಷ್ಟಿದೆ ಅಷ್ಟೇ ನೋಡೋಣ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣಬಹುದು ಓಕೆ ಆದ್ರೆ ಯಾಕೆ ಈ ಮಾತನ್ನ ಹೇಳಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ನೋಡೋದಕ್ಕೆ ಅವನ ದರ್ಶಿಸೋದಕ್ಕೆ ಅವ್ರ ಬಲೀಲಿ ಹೋಗೋದಕ್ಕೂ ಆಗಲ್ಲ ಅಂತ ವಾಕ್ಯ ಮೇಲೆ ಎಚ್ಚರಿಕೆಯಿಂದ ಇರ್ರಿ ಯಾಕಂದ್ರೆ ಈ ಪರಿಶುದ್ಧತೆನ ಕೆಡಿಸುವಂತ ಹಲವಾರು ವಿಷಯಗಳು ನಿಮ್ಮಲ್ಲಿ ನಡೆಯುತ್ತೆ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ಬೇಕಾದ್ರೆ ನಿಮ್ಮಲ್ಲಿ ಯಾವನಾದರೂ ಯಾವನಾದ್ರು ಅಂದ್ರೆ ಯಾವನಾದ್ರು ನಾನಿರ್ಬೋದು ನೀವಿರ್ಬೋದು ಯಾರಿರ್ಬೇಕ ದೇವರ ಕೃಪೆಗೆ ದೇವ್ರು ಕೊಟ್ಟಿರೋ ಈ ಕೃಪೆ ಇದೆಯಲ್ಲ ಇದನ್ನ ಏನ್ ಮಾಡ್ತಾರೆ ಕಲ್ಕೊಂಡು ಯೋಚನೆ ಮಾಡ್ರಿ ಈ ದೇವರ ಕೃಪೆಗೆ ತಪ್ಪಿಸ್ಕೊಂಡು ಅನ್ನೋಂತ ವಿಷಯ ಬಂದಾಗ ದೇವರ ಕೃಪೆಗೆ ತಪ್ಪಿ ಹೋಗೋದಂತೀವಂದ್ರೆ ಏನ್ ಅರ್ಥ ಬರ್ತಾ ಇದೆ ಅಂತ ಮಾಡ್ಬೇಕ ದೇವ್ರ ಮಕ್ಕಳ ದೇವರ ಕೃಪೆಗೆ ತಪ್ಪಿ ಹೋಗೋದಂದ್ರೆ ದೇವ್ರು ಕೊಡುವಂತ ಕೃಪೆನ ಬೇಡ ಅಂತ ತೆಗೆದಿಟ್ಟು ಮುಂದುವರಿಯುವಂತ ಒಂದು ಗುಣವನ್ನ ತೋರಿಸ್ತೇನೆ ಒಂದು ಕ್ಷಣ ಯೋಚನೆ ಮಾಡಿ ನೋಡ್ರಿ ದೇವರ ಕೃಪೆ ಮಾತ್ರ ಇಲ್ದ ದೇವರ ಕೃಪೆ ಮಾತ್ರ ಇದ್ರೆ ನಮ್ಮ ಪರಿಶುದ್ಧ ಜೀವಿತದಲ್ಲಿ ನಮ್ಮ ಒಡಂಬಡಿಕೆ ಜೀವಿತದಲ್ಲಿ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯತೆ ಇದೆಯಾ ದೇವರ ಕೃಪೆ ಮಾತ್ರ ಇದ್ರೆ ನಾವು ಮಾಡಿದಂತ ಈ ಒಡಂಬಡಿಕೆ ಜೀವಿತದಲ್ಲಿ ಒಂದು ಹೆಜ್ಜೆ ಇಡೋದಕ್ಕೆ ಸಾಧ್ಯತೆ ಇದೆಯಾ ಯಾಕೆ ಇಲ್ಲ ಅಂತ ಗೊತ್ತಾ ಯಾಕೆಂದ್ರೆ ನಮ್ಮ ಸ್ವಂತ ನೀತಿಯಿಂದ ದೇವರ ಮುಂದೆ ನಾವು ಕಾಣಿಸ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಸ್ವಂತ ಒಳ್ಳೆ ಗುಣಗಳ ಮೂಲಕ ದೇವ್ರನ್ನ ತೋರಿಸ್ಕೊಂಡು ದೇವ್ರನ್ನ ಮೆಚ್ಚಿಸೋದಕ್ಕೆ ಸಾಧ್ಯತೆ ಇಲ್ಲ ದೇವ್ರೆ ನಾನ್ ತುಂಬಾ ಒಳ್ಳೆಯವನು ನನ್ನಲ್ಲಿ ಎಂತ ಒಳ್ಳೆ ಗುಣ ಇದೆ ಗೊತ್ತಾ ನಾನು ಈ ರೀತಿ ವ್ಯಕ್ತಿ ತರ ಅಲ್ಲ ಆ ಸಹೋದರ ತರ ಅಲ್ಲ ಆ ಸಹೋದರಿ ತರ ಅಲ್ಲ ನಾನು ತುಂಬಾ ಬೇರೆ ತರ ದೇವ್ರೆ ನಾನು ಬೇರೆ ನನ್ನ ಗುಣಗಳೇ ಬೇರೆ ನಾನು ತುಂಬಾ ನನ್ನ ಚಿಕ್ಕ ವಯಸ್ಸಿನ ತುಂಬಾ ಒಳ್ಳೆ ಗುಣಗಳನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ನನ್ನ ಅಂಗೀಕರಿಸ ದೇವ್ರೇನಂತಾರೆ ನೀನ್ ಬೇರ್ ಬೇಡ ಬಿಟ್ಟು ಅಲ್ವಾ ಯಾಕಂದ್ರೆ ನೀನು ಏನೇ ಆಗಿರೋ ನೀನು ಪಾಪಿ ನನ್ನ ದುಷ್ಟಿರಿ ನಿನಗೆ ಇರುವಂತ ಒಂದೇನ್ ಕೃಪೆ ಅಂದ್ರೆ ಕರ್ತನಾದ ಏಸು ಕ್ರಿಸ್ತನನ್ನ ಹಾತ್ಕೊಂಡು ಆತನ ಮೂಲಕ ಏನ್ ಮಾಡ್ಬೇಕು ನನ್ನ ಮುಂದೆ ನೀನ್ ಬರ್ಬೇಕು ಅದೇ ನಾನು ಕೊಟ್ಟಿರುವಂತ ಕೃಪೆ ಅಲ್ವಾ ನನ್ನ ಮುಂದೆ ಬರೋದಿಕ್ಕೆ ನನ್ನ ಸನ್ನಿಧಿಗೆ ಬರೋದಿಕ್ಕೆ ನಿನಗೆ ಕೃಪಾಸನ ಇದೆಯಲ್ಲ ಕೃಪಾಸನ ಹೇಗೆ ಸಿಕ್ಕಿದೆ ಅಂದ್ರೆ ಕರ್ತನಾದ ಏಸು ಕ್ರಿಸ್ತನ ಸಾಕ್ರಿಫೈಸಿಂದ ಅಂದ್ರೆ ಏನರ್ಥ ಅಂದ್ರೆ ಯಾವಾಗ ದೇವ್ರ ಮಕ್ಳು ಆ ಕೃಪೆನ ನಾವು ಬೇಡ ಅಂತೀವಿ ಅಂದ್ರೆ ದೇವ್ರ ಕೊಟ್ಟಿರುವಂತ ಕೃಪೆಯಿಂದ ನಾನು ಬದುಕ್ತಾ ಇರೋದು ನಾನು ನಾನು ಇವತ್ತು ದೇವ್ರ ವಾಕ್ಯ ಮಾತಾಡ್ತಾ ಇರೋದು ದೇವ್ರ ವಾಕ್ಯನ ಕೇಳ್ತಾ ಇರೋದು ದೇವ್ರ ವಾಕ್ಯದಲ್ಲಿ ಪ್ರಕಾರ ನಡೀತಾ ಇರೋದು ಯಾವುದೇ ಕಾರಣದಿಂದ ನಾನ್ ಮಾಡಿದಂತ ಒಳ್ಳೆ ಕೆಲಸದಿಂದ ಅಲ್ಲ ಬದಲಾಗಿ ದೇವರ ಕೃಪೆ ಅಂತ ಯಾವಾಗ ನಾನು ತಿಳ್ಕೊಳ್ಳೋದನ್ನ ಮರಿತೀನೋ ಆಗ ದೇವ್ರ ಕೃಪೆನ ಏನ್ ಮಾಡ್ತೀನಿ ನಿರಾಕರಿಸ್ತೀನಿ ನಾನು ಇಲ್ಲಿ ಒಂದು ಒಳ್ಳೆ ಗುಣಗಳನ್ನ ಹೆಚ್ಚಾಗಿ ಮಾತಾಡಕ್ಕೆ ಯಾವಾಗ ಇಷ್ಟ ಪಡ್ತೀನೋ ಆಗ ದೇವರ ಕೃಪೆನ ಏನ್ ಮಾಡ್ತೀನಿ ನಾನು ಮರಿತೀನಿ ಬೇಡ ದೇವ್ರ ಕೃಪೆ ಬೇಡ ನನಗೆ ಕೆಲವೊಂದು ಟೈಮಲ್ಲಿ ನೋಡಿರ್ತೀರ ಅಲ್ವಾ ಸಗೋದ್ರ ಮಂದಿ ನೋಡಿರ್ತೀರಾ ನಾನು ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಷ್ಟ್ ಮಾಡ್ದೆ ಈ ಮಾಡ್ದೆ ನಾನು ಈ ತರ ಯಾವಾಗ್ಲೂ ಇಲ್ಲ ಕ್ರಿಸ್ತನ ಪ್ರೀತಿಯ ಸೌರ ಸೌರ್ಯ ಇವತ್ತು ನಮ್ಮಲ್ಲಿ ಒಳ್ಳೆ ಗುಣ ಬೆಳೆಯೋದಿಕ್ಕೆ ಕಾರಣ ಆದ್ರೂ ಏನು ನಮ್ಮ ತಂದೆ ತಾಯಿಯಿಂದ ನಮ್ಗೆ ಹೇಳ್ಕೊಟ್ಟಂತ ಒಳ್ಳೆ ಉಪದೇಶಗಳಿಂದ ಅಲ್ಲ ಇಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಅವರು ತುಂಬಾ ಪರಿಶುದ್ಧರಾಗಿದ್ರು ಅದಕ್ಕೆ ನಾ ಪರಿಶುದ್ಧ ಉಟ್ ಬಂದಿದ್ರಿಂದಲ್ಲ ಏನಿದೆ ಇವತ್ತು ಪಾಪಿಗಳು ದೇವರ ದೃಷ್ಟಿಗೆ ಅನ್ಯರು ಅಯೋಗ್ಯರಾಗಿರುವಂತ ನಮ್ಮನ್ನ ದೇವರು ಇವತ್ತು ಏನ್ ಮಾಡಿದರೆ ಕರೆದಿದರೆ ಕರೆದೇನ್ ಮಾಡಿದ್ರೆ ಒಳ್ಳೆಯವರಾಗಿ ನಡೀರಿ ಅಂತ ಏನ್ ಮಾಡಿದ್ರೆ ಕೃಪೆಯನ್ನ ಕೊಟ್ಟಿದ್ರು ಒಂದ್ ವೇಳೆ ಈ ಕೃಪೆ ನನಗೆ ಒಂದು ಸಮಯದ ರೂಪದಲ್ಲಿ ಸಿಗದೆ ಹೋಗಿದ್ರೆ ಈ ಕೃಪೆ ನಮ್ಗೆ ದೇವರ ವಾಕ್ಯದ ರೂಪದಲ್ಲಿ ಸಿಗದೆ ಹೋಗಿದ್ರೆ ಈ ಕೃಪೆ ನನಗೆ ದೇವರ ಸಹೋದರ ಐಕ್ಯದ ರೂಪದಲ್ಲಿ ನನಗೆ ಸಿಗದೆ ಹೋಗಿದ್ರೆ ನಾನು ಒಳ್ಳೆಯವನಾಗಿರಕ್ಕೆ ಸಾಧ್ಯತೆ ಇದೆಯಾ ನನಗೆ ಒಂದು ಸ ಒಂದು ಸತ್ಯ ವಾಕ್ಯಗಳ ಮೂಲಕ ಆ ಕೃಪೆ ನನಗೆ ಸಿಗ್ದು ಹೋಗಿದ್ರೆ ನಾನು ಒಳ್ಳೆಯವನಾಗಿರಕ್ಕೆ ಸಾಧ್ಯತೆ ಇದೆಯಾ ಇವತ್ತು ನನ್ನಲ್ಲಿ ಆ ಗುಣ ಬೆಳಿಲಿಲ್ಲ ಇವತ್ತು ನೈನ್ ನೈಟ್ ನಾನ್ ಸತ್ತೋಗ್ಬಿಟ್ಟೆ ದೇವರು ಒಂದು ದಿನ ಆ ಗುಣವನ್ನ ಬೆಳೆಸ್ಕೊಳಕ್ಕೆ ನನ್ಗೆ ಅವಕಾಶನ ಕೊಡ್ತೇ ಇದ್ರೆ ನಾನು ಆ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಸಾಧ್ಯತೆ ಇದೆಯಾ ಇಲ್ಲ ಕ್ರಿಸ್ತಲ ಪ್ರೀತಿ ಸರ ಸೂರ್ಯನ ಯಾವಾಗ್ಲೂ ಕೂಡ ದೇವರ ಈ ಕೃಪೆ ಅನ್ನುವಂಥ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾವು ಎಲ್ಲಾ ವಿಷಯಗಳನ್ನ ಮಾತಾಡ್ಬೇಕು ಆಲೋಚಿಸ್ಬೇಕು ಹತ್ರ ಮಾತಾಡ್ಬೇಕಾದ್ರೂ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೂ ತುಂಬಾ ಕೇರ್ಫುಲ್ ಆಗಿದ್ದೇನೆ ನಾನು ನನ್ನ ಬಗ್ಗೆ ನನ್ನ ಗುಣಗಳ ಬಗ್ಗೆ ತುಂಬಾ ಪ್ರಾ ತುಂಬಾ ಹೆಚ್ಚಳ ಪಡುವಂತ ರೀತಿಯಲ್ಲಿ ಅಲ್ವಾ ತುಂಬಾ ಉನ್ನತವಾದ ರೀತಿಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದರ ನಿಜವಾದ ಅರ್ಥ ನಾನು ಕೃಪೆ ನಾನು ಏನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬದಿಗಿಟ್ಟಿದ್ದೀನಿ ಯಾವಾಗ್ಲೂ ಕೂಡ ಯಾವಾಗ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿರೋಣ ಯಾವಾಗ್ಲೂ ಅಷ್ಟೇ ನನ್ನ ಒಳ್ಳೆ ಗುಣಗಳ ಬಗ್ಗೆ ನಾನು ಹೆಚ್ಚಳದಿಂದ ಮಾತಾಡುವ ಹಾಗೇ ಇಲ್ಲ ಹ ನನ್ನ ಒಳ್ಳೆ ಗುಣಗಳೆಲ್ಲ ಒಳಸಾದ ಕಸದ ರೀತಿಯಲ್ಲಿ ಇದೆ ಒಳಸಾದ ಬಟ್ಟೆ ರೀತಿಯಲ್ಲಿ ಇದೆ ದೇವರ ನೀತಿ ಮಾತ್ರ ನನ್ನ ವೈಟ್ ರೋಪ್ ಅಂದ್ರೆ ನೀತಿ ಉಳ್ಳ ವಸ್ತ್ರದಂತೆ ನನ್ನ ಏನ್ ಮಾಡ್ತಾ ಇದೆ ಕಾಪಾಡ್ತಾ ಇದೆ ಹಾಗಿರ್ಬೇಕಾದ್ರೆ ಇದನ್ನ ತೆಗೆದಿಡುವಂತ ಗುಣ ಒಳಗಡೆ ಏನಾಗುತ್ತೆ ಬೆಳೆಯುತ್ತೆ ಯಾವ ರೀತಿ ಬೆಳೆಯುತ್ತೆ ಬಾಕಿ ನೋಡಿದ್ವಲ್ಲ ಆ ಕಹಿಯಾದ ವಿಷವುಳ್ಳ ಬೇರು ವಿಷವುಳ್ಳ ಬೇರೆ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಯಾವಾಗ ದೇವರ ಕೃಪೆಯನ್ನು ಬಿಟ್ಟು ಹೋಗುವಂತ ಒಂದು ವಿಷಯಕ್ಕೆ ನಾನು ಕಿವಿ ಕೊಡ್ತಾ ಇದೀನೋ ಡೇಂಜರಸ್ ಅಲ್ಲೇ ವಿಶ್ವಾದ ಬೇರು ಬೆಳೀತಾ ಇದೆ ಬೇರೆ ಅಂದ್ರೆ ಅರ್ಥ ಬೇರು ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ ಬೆಳೀತಾ ಇದೆ ಬೇರ್ ಬೇರೆ ಎಲ್ಲಿ ಭೂಮಿ ಭೂಮಿಯೊಳ ಬೆಳೀತಾ ಭೂಮಿ ಮೇಲೆ ಬೆಳೀತಾ ಕಣ್ಣು ಕಾಣಿಸುತ್ತಾ ಕಾಣಿಸಲ್ಲ ಹಾಗೆ ಕೆಲವೊಂದು ಗುಣಗಳು ನಮ್ಗೆ ಕಾಣಿಸೋದಿಲ್ಲ ಬೇರೆಯವ್ರಿಗೂ ಕಾಣಿಸಲ್ಲ ನನ್ ಓಡಾ ಬೆಳೀತಾ ಇರುತ್ತೆ ನೋಡಕ್ಕೆ ಎಲ್ಲರ ಮುಂದೆ ಇರ್ತೀನಿ ಒಳ್ಳೆ ಗುಣಗಳನ್ನ ತೋರಿಸ್ತಾ ಇರ್ತೀನಿ ಆದ್ರೆ ಒಳ್ಳೆ ಏನಾಗ್ತಿದೆ ಎಲ್ಲೋ ಬೇರನ್ನ ಬೆಳೆಸ್ಕೊಂಡ್ ಬರ್ತಾ ಇದೀನಿ ಒಂದ್ ಸರಿ ಈಚೆ ಬರುತ್ತೆ ಭೂಮಿಯಿಂದ ಈಚೆ ಬರುತ್ತೆ ಚಿಗುರು ಬಿಡುತ್ತೆ ನೋಡಿ ಅವಾಗ ಗೊತ್ತಾಗುತ್ತೋ ಓಹೋ ಇವತ್ತು ಚಿಗುರಿರುವಂತ ಈ ಒಂದು ಗುಣ ಇದು ಇವತ್ತು ಬಂದಿದ್ದಲ್ಲ ಇದು ತುಂಬಾ ದಿನಗಳಿಂದ ಬೇರಾಗಿ ಬೆಳೆದಿರೋದಂತ ಬೇರಾಗಿರ್ಬೇಕಾದ್ರೆ ಅದನ್ನ ತೆಗ್ದಾಕ್ದ ಹೋದ್ರೆ ಒಂದ್ ವೇಳೆ ಚಿಗುರಿ ಬೆಳೆದು ಮರವಾಯ್ತು ಅಂದ್ರೆ ತುಂಬಾ ಕಷ್ಟ ಇದೆ ಅದಕ್ಕೆ ಇಲ್ಲಿ ಮಾತಾಡ್ಬೇಕಾರೆ ಒಂದು ವಿಷಯನ ಮಾತಾಡ್ತೀವಿ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಅಲ್ವಾ ಕ್ರಿಸ್ತನ ಪ್ರೀತಿ ಸೌರ ಸವರೇ ನಾವೆಲ್ಲರೂ ಒಂದ್ ಪಾಠ ಕೇಳಿದೀವಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಏನಪ್ಪಾ ಅಂದ್ರೆ ನಾವು ಕ್ರಿಸ್ತನ ಏಸು ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ವಿ ಅಂತ ನಾವು ಓದಿದ್ವಿ ಒಬ್ರು ಕೈ ಆಗಿದ್ವಿ ಒಬ್ರು ಕಾಲಾಗಿದ್ದೀವಿ ಒಬ್ರೇನಾಗಿದ್ವಿ ಬಾಯಿ ಈ ರೀತಿ ಅಂಗಗಳು ಕರೆಕ್ಟ್ ಅಲ್ವಾ ಸಭೆಯಲ್ಲಿ ಕೂಡ ಹಿಂಗೆ ಇರುತ್ತೆ ಈಗ ನಮ್ಮ ದೇಹದಲ್ಲಿ ನನ್ನ ಕಾಲು ಏನಾಗ್ಬಿಡ್ತು ಕಾಲಲ್ಲಿ ಏನೋ ಒಂದು ಗಾಯ ಆಗ್ಬಿಡ್ತು ಮುಳ್ಳು ಚುಚ್ಚಿತು ಅದನ್ನ ನಾನು ತೆಗೆದಿಲ್ಲ ಅದು ತುಂಬಾ ಜಾಸ್ತಿ ಆಗಿ ಕೀವ್ ಕಟ್ಕೊಂಡು ಕೊನೆಗೆ ಡಾಕ್ಟರ್ ಏನ್ ಮಾಡ್ತಿದ್ದೆ ಕಾಲ್ನೇ ತೆಗಿಬೇಕು ಅಂತ ಇದಾರೆ ಈಗ ನಾನೇನ್ ಮಾಡ್ತೀನಿ ಪರವಾಗಿಲ್ಲ ಡಾಕ್ಟರ್ ನಾನು ಕಾಲ್ತಾನೆ ನನ್ಗೆ ಪ್ರಾಬ್ಲಮ್ ಇಲ್ಲ ನನ್ನ ಕೈ ಎಲ್ಲ ಚೆನ್ನಾಗಿದೆ ಬೇರೆ ಬಿಡ್ರಿ ಅಂತ ಹೇಳ್ಬಿಡ್ತೀನ ಹೇಳ್ಬಿಡ್ತೀನ ನನ್ನ ಇಡೀ ದೇಹಕ್ಕೆ ಡಿಸ್ಟರ್ಬ್ ಆಗುತ್ತಾ ನನ್ ಇಡೀ ಬಾ ಇಡೀ ಒಂದು ಬಾಡಿಗೆ ಅಸಮಾಧಾನವಾಗುತ್ತಾ ಅಯ್ಯೋ ನನ್ ಕಾಲಿಲ್ದೆ ಇಲ್ದೆ ಹೋಗುತ್ತಲ್ಲಪ್ಪಾ ಇದೇ ರೀತಿ ನಾನು ಬೆಳೆಸ್ಕೊಳಂತ ಕಹಿಯಾದ ಬೇರಿಂದ ಸಭೆಗೆ ಇದೇ ರೀತಿ ಆಗುತ್ತೆ ಸಭೆಗೆ ತುಂಬಾ ಕಷ್ಟವಾಗುತ್ತೆ ಕೆಲವೊಂದ್ ಟೈಮ್ ಅಲ್ಲಿ ಕೆಲವೊಬ್ರು ಮಾಡುವಂತ ವಿಷಯಗಳಿಂದ ಏನಾಗುತ್ತೆ ಅಂದ್ರೆ ಅವ್ರನ್ನ ಕಲ್ಕೊಳಕೆ ಯಾರು ಇಷ್ಟ ಪಡಲ್ಲ ಆದ್ರೂ ಡಾಕ್ಟರ್ ಹೇಳ್ತಾರೆ ಕಾಲ್ ತೆಗಿಲೇಬೇಕಪ್ಪ ನಿನ್ಗೆ ಈ ಕಾಲ್ನ ತೆಗದೇ ಇದ್ರೆ ನಿನ್ ಬಾಡಿ ಪೂರ್ತಿ ಕೆಟ್ಟ ಹೋಗುತ್ತೆ ಏನ್ ಮಾಡೋಣ ಚಾಯ್ಸ್ ನಮ್ಮ ಹತ್ರ ಹಾಗಂತ ತುಂಬಾ ಸಂತೋಷವಾಗಿ ತೆಗ್ದು ಬಿಡ್ತೀವ ದುಃಖವಾಗೇ ತೆಗಿತೀವಿ ದುಃಖ ಪಟ್ರು ಪಟ್ರು ನೋವು ಪಟ್ರು ಬೇರೆ ದಾರಿ ಇಲ್ಲ ಅಂತ ಹತ್ಕೊಂಡು ಕೂಡ ತೆಗಿತೀವಿ ಕಾಲನ ಯಾಕೆ ಯಾಕೆ ಬೇ ವಿಷವೂಲ್ಲ ಒಂದು ಬೇರ್ ಬಂದಾಗ ನಾನು ಅದನ್ನ ಸರಿ ಮಾಡ್ದು ಹೋದ್ಮೇಲೆ ಅದು ಮೇಲೆ ಏನಾಯ್ತು ಅಂದ್ರೆ ದೇವ್ರ ಏನ್ ಮಾಡ್ತಾರೆ ಅದನ್ನ ಕಟ್ ಮಾಡಾಕ್ತಾರೆ ಹೊರ್ತು ಮತ್ತೆ ಅದನ್ನ ರೆಡಿ ಮಾಡ್ತಾರೆ ದೇವ್ರ ಮಕ್ಕಳು ತುಂಬಾ ಭಯ ಹುಟ್ಟಿಸುವಂತ ವಿಷಯ ನಮ್ಮಲ್ಲೂ ಕೂಡ ಈ ರೀತಿಯಾದಂತ ಗುಣಗಳು ಬೆಲೆ ಅಲ್ವಾ ದೇವರ ಕೃಪೆಗೆ ವಿರುದ್ಧವಾದಂತಹ ಗುಣಗಳನ್ನ ನಾವ್ ಯಾವಾಗಲೂ ಬೆಳೆಸ್ಕೊಂಡು ಕ್ರಿಸ್ತ ಲಂಪಿತವರ ಒಂದ್ ವೇಳೆ ನೀವು ಈ ರೀತಿ ಅರ್ಥ ಮಾಡ್ಕೊಬಹುದು ಒಂದ್ ವೇಳೆ ಬ್ರದರ್ ಹೌದು ನಾವು ಸಭೆ ಕೂಡ್ತಾ ಇದೀವಲ್ಲ ಅಲ್ಲಿ ಆ ಪ್ಲೇಸಿಂದ ನಮ್ಮನ್ನ ತೆಗೆದಾಕ್ತಾರೆ ಹಾಗಾಗಲ್ಲ ಕ್ರಿಸ್ತ ಲಂಪಿತವರೇ ಆಗ ಅರ್ಥ ಮಾಡ್ಕೊಂಡ್ಬಿಡ್ರಿ ನಿಜವಾಗ್ಲೂ ದೇವರ ಮಕ್ಳು ಏನಪ್ಪಾ ಅಂದ್ರೆ ಆ ಒಂದು ನಿಜವಾದ ಕ್ರಿಸ್ತನ ಸಭೆ ಅಂಗದಲ್ಲಿ ನಾವು ಇಲ್ಲದೆ ಹೋಗ್ತಿವಂತ ಆ ಭಯ ಇಲ್ಲಿದೆ ಈ ಭೂಮಿಗೆ ಸಂಬಂಧಪಟ್ಟಂತ ಒಂದು ಒಂದು ಕೂಡುವಿಕೆಯಲ್ಲಿ ಅಲ್ಲಿ ನಾವ್ ಇರುವಂತ ವಿಷಯಗಳ ಬಗ್ಗೆ ಚಿಂತೆ ಮಾಡೋದೇಕಾಗಿಲ್ಲ ಈ ಗುಣ ಕೊನೆ ಪಕ್ಷಿ ನನ್ನ ಕ್ರಿಸ್ತನ ಅಂಗವಾಗಿರೋದಕ್ಕೆ ಇರುವಂತ ಅವಕಾಶವನ್ನ ಕಳ್ಕೊಳ್ಳುವಂತ ಓದಕ್ಕೆ ಕಳ್ಕೊಳ್ಳೋಗೋದಕ್ಕೆ ಹೋಗೋದಕ್ಕೆ ಕಾರಣವಾಗಿರುತ್ತಾ ಅನ್ನೋಂಥ ವಿಷಯಕ್ಕೆ ಭಯ ಪಡೋಣ ಆತನ ಶರೀರದ ಅಂಗವಾಗಿರುವಂತ ಒಂದು ಗುಣ ಒಂದು ಅವಕಾಶವನ್ನ ನಾನು ಕಳ್ಕೊಂಡ್ಬಿಡ್ತೀನ ಅನ್ನೋ ಭಯ ಇರೋಣ ಅದು ಮುಖ್ಯವಾದಂತ ಭಯ ಆ ಭಯ ಇದ್ರೆ ಈ ಭಯ ಎಲ್ಲ ಬೇಕಾಗಿಲ್ಲ ನಾವು ಹೋಗಂತ ಸಭೆಯಲ್ಲಿ ಎಲ್ಲಿದ್ರು ಎಲ್ಲಿ ಕುಡಬೇಕೆಲ್ಲ ನಮ್ನ ಬೇಡ ಅನ್ಬಿಡ್ತಾರೋ ನಮ್ನ ನಿರಾಕರಿಸ್ತಾರ ಭಯ ಪಡ್ಬೇಕಾಗಿ ಆ ಭಯ ನಮ್ ಬೇಕಾಗಿಲ್ಲ ನಮ್ ಭಯ ದೇವರ ಕ್ರಿಸ್ತನ ಶರೀರದಲ್ಲಿರುವಂತ ಅಂಗವಾಗಿ ಆತನ ಒಂದು ಆ ದ್ರಾಕ್ಷಿಯ ಬಳ್ಳಿಯಲ್ಲಿರುವಂತಹ ಒಂದು ಆ ಒಂದು ಗಿಡವಾಗಿ ನಾನು ಬರುವಂತ ಚಿಗುರಾಗಿ ನಾನು ಇರೋದಕ್ಕೆ ಅವಕಾಶವನ್ನ ಕಲ್ಕೊಂಡ್ಬಿಡ್ತೀನ ಅದ್ರ ಬಗ್ಗೆ ಚಿಂತೆ ಮಾಡ ಅಲ್ವಾ ಅಲ್ಲಿ ನನ್ನ ದೇವ್ರ ಕಟ್ ಮಾಡ್ಬಿಡ್ತಾರ ಅದ್ರ ಬಗ್ಗೆ ಚಿಂತೆ ಮಾಡ ಬೇರೆ ಚಿಂತೆ ಬೇಕಾಗಿಲ್ಲ ಆ ಚಿಂತೆ ಇದ್ರೆ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ ಅಲ್ಲಿ ವಿಷವಾದ ವಿಷವುಳ್ಳ ಬೇರು ಬರದೇ ಇದ್ದಾಗ ಎಲ್ಲರೊಂದಿಗೆ ಸಮಾಧಾನ ಇರುವಂತ ವಿಷಯಗಳನ್ನ ನಾನು ಗಮನ ಕೊಟ್ಟಾಗ ನಾನು ಯಾವುದೇ ವಿಷಯಗಳನ್ನ ವಾಕ್ಯ ಆಧಾರಿತವಾಗಿ ಮಾಡ್ತಾ ಇದೀನಿ ಅನ್ಕೊಂಡಾಗ ನಾನು ದೇವರ ವಾಕ್ಯದ ಒಂದು ವಿಷಯಗಳನ್ನ ಆಧಾರವಾಗಿಟ್ಟೆ ಎಲ್ಲವನ್ನೂ ಮಾಡ್ತಾ ಇದೀನಿ ಅಂತ ನಾನು ತಿಳ್ಕೊಂಡಾಗ ನಾವು ಭಯಪಡಬೇಕಾಗಿ ದೇವರೊಂದಿಗೆ ಸಮಾಧಾನವಾಗಿರ್ತೀವಿ ದೇವರ ಸಭೆಯೊಂದಿಗೆ ಸಮಾಧಾನ ಆಗಿರೋದ್ರಿಂದ ದೇವರ ಮಕ್ಕಳು ಈ ವಿಷಯಗಳನ್ನ ನಾವೇನ್ ಮಾಡೋಣ ಮನಸ್ಸಲ್ಲಿ ಇಟ್ಕೊಂಡಿದ್ದೇವೆ ಇದನ್ನೆಲ್ಲ ಯಾಕೆ ಬರೀತಾ ಇದ್ರೆ ಅಂದ್ರೆ ಇಸ್ತಿಯ ಸೌರ ಸೂರ್ಯರೇ ಈ ಸ್ವಾರ್ಥ ಯುಗದಲ್ಲಿ ಇರುವಂತ ಸಭೆಯ ಒಬ್ಬೊಬ್ಬರ ಸಭೆಯಲ್ಲೂ ಇದೇ ಕಷ್ಟ ಇದೇ ವಿಷಯಗಳಿರೋದು ಇವತ್ತೇನ್ ತಿಳ್ಕೊಂಬಡ್ರಿ ನಮಗೂ ಕೂಡ ಕೆಲವೊಂದು ಕಷ್ಟ ಬರ್ತಾ ಇದೆ ಅದೆಲ್ಲ ಹಿಂದೆ ನೋಡಿ ನಮ್ಗೆ ಎಲ್ಲಾ ಕಾಲದಲ್ಲೂ ಇದೇ ತರ ಸಿಸ್ಟಮ್ ಇದೆ ಅಲ್ವಾ ಆದ್ರಿಂದ ಇನ್ನು ಕೂಡ ತುಂಬಾ ವಿಷಯಗಳಿದೆ ನಾನು ಅದನ್ನ ಮಾತಾಡಕ್ಕೆ ಆಗ್ಲಿಲ್ಲ ಟೈಮ್ ಕೂಡ ತುಂಬಾ ಶಾರ್ಟ್ ಇದೆ ಆದ್ರಿಂದ ಬರುವಂತ ದಿನಗಳಲ್ಲಿ ಇನ್ನು ಕೆಲವೊಂದು ವಿಷಯಗಳೇನು ಮಾಡೋಣ ನಾವ್ ಆದಷ್ಟು ಬೇಗ ಆದಷ್ಟು